ಕೇಳಿ ಕೇಳಿ ಎಲ್ಲ ಭವಂ ನಾಸ್ತಿಯಾಯಿತು. ಬಸವಣ್ಣ ಬಸವಣ್ಣ ನಿನ್ನ ಮಹಾನುಭಾವ ಕೇಳಿ ಕೇಳಿ ಎಲ್ಲ ಭವಂ ನಾಸ್ತಿಯಾಯಿತು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠ ಶ್ರೀನಿವಾಸ ಸರಡಗಿ ಹಾಗೂ ಎಲ್ಲ ಪೂಜ್ಯರ ಸಾನ್ನಿಧ್ಯದಲ್ಲಿ ಮತ್ತು ಅತಿಥಿ ಗಣ್ಯ ಮಹೋದಯರ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರವರು ಗೃಹ ಸಚಿವರು ಕರ್ನಾಟಕ ಸರ್ಕಾರ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಹೊಡಿಬೇಕು. ಎರಡನೇ ದಿನದ ಕಾರ್ಯಕ್ರಮ ಪರಮ ಪೂಜ್ಯ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಶಿವೇಗಿಗಳವರ 155ನೇ ಜಯಂತಿ ಮಹೋತ್ಸವ. ಈ ದಿನದ ಕಾರ್ಯಕ್ರಮದ ಪ್ರಯುಕ್ತ ಪರಮ ಪೂಜ್ಯ ಹಾನಗಲ್ಲ ಕುಮಾರ ಶಿವೇಗಿಗಳವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಗೈಯುವುದರೊಂದಿಗೆ ಅವರಿಗೆ ಒಂದು ಭಕ್ತಿಯ ನಮನ ಶಿಕಾರಿಪುರ ಶಿವಶರಣರ ನಾಡಿನಿಂದ ಸಲ್ಲುತ್ತದೆ ಶಿವೇಗಾಶ್ರಮದ ವತಿಯಿಂದ ಅಂತ ಹೇಳಿಕ್ಕೆ ಹೆಜ್ಜೆ ಪಡ್ತೀನಿ. 1917ರಲ್ಲಿ ಹಾನಗಲ್ಲ ಗುರು ಕುಮಾರ ಶಿವೇಗಿಗಳವರು ಶ್ರೀಮಠವನ್ನು ಅಸ್ತಿತ್ವಕ್ಕೆ ತಂದು ರುದ್ರಮುನಿ ಮಹಾಸ್ವಾಮಿಗಳವರನ್ನು ನೇಮಕ ಮಾಡಿದಂಥ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಈ ಕಾರ್ಯಕ್ರಮದ
ಗುರುಕುಮಾರ ಹಾನಗಲ್ಲ ಕುಮಾರಶಿವೇಗಗಳವರ ಭಾವಚಿತ್ರಕ್ಕೆ ಅವರ 155ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಡಬೇಕು ಅಂತ ಸನ್ಮಾನ್ಯ ಆರ್ಗ ಜ್ಞಾನೇಂದ್ರ ಅವರಲ್ಲಿ ಮತ್ತು ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಸರ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀನಿ. 151ನೇ ಜಯಂತಿ ಮಹೋತ್ಸವದ ಕಾರ್ಯಾಧ್ಯಕ್ಷರು ಸಹ ನಮ್ಮ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಸರ್ ಅವರ ನೇತೃತ್ವದಲ್ಲಿ ಶಿಕಾರಿಪುರ ನಗರದಲ್ಲಿ 11 ದಿನಗಳ ಕಾಲ 151ನೇ ಜಯಂತಿ ಮಹೋತ್ಸವವನ್ನು ನಭೋತವನ್ನು ಭವಿಷ್ಯತವನ್ನು ಹಾಗೆ ನೆರವೇರಿಸಿದ್ದು ಒಂದು ಯುಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ದಿನದ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹಾನಗಲ್ಲ ಗುರು ಕುಮಾರ ಶಿವೇಗಿಗಳವರ 155ನೇ ಜಯಂತಿ ಮಹೋತ್ಸವದ ಓಂ ಯೋಪಾಂ ಪುಷ್ಪಂ ವೇದಾಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವದೇ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವದೇ ಯಾಯೇವಂ ವೇದಾಂ ಯೋಪಾಂ ಆಯತನಂ ವೇದಾಂ ಆಯತನವಾನ್ ಭವದೇ ಆಯತನವಾನ್ ಭವದೇ ಸಾಂಬ ಜಯ ನಮಃ ಪಾರ್ವದೇ ಪದೆ ಶಿವ ಹರ ಹರ ಮಹಾದೇವ ಶ್ರೀ ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜಕೆ ರುದ್ರಮುನೀಶ್ವರ ಮಹಾರಾಜಕೆ ಸಿದ್ಧಲಿಂಗೇಶ್ವರ ಮಹಾರಾಜಕೆ ಜಯ ಮಂಗಲಂ ಜಯ ನಮಃ ಪಾರ್ವದೇ ಪದೆ ಶಿವ ಹರ ಹರ ಮಹಾದೇವ. ಉದ್ಘಾಟನೆ ನೆರವೇರಿಸಿದ ಸನ್ಮಾನ್ಯ ಗೃಹ ಸಚಿವರಿಗೆ ಹಾಗೂ ಕಾರ್ಯಾಧ್ಯಕ್ಷರಿಗೆ ತುಂಬರುದಿದ ಅಭಿನಂದನೆ ಕಳಿಸುತ್ತಾ ಈ ದಿನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮನ್ ನಿರಂಜನ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸನ್ನಿಧಿಯವರು ತಮ್ಮ ಶುಭಾಶೀರ್ವಾದ ಸಂದೇಶವನ್ನು ದಯಪಾಲಿಸಲಿದ್ದಾರೆ. ಪರಮಪೂಜ್ಯರು ಈ ದಿನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಧರ್ಮ ಸಂದೇಶ ಶುಭ ಸಂದೇಶ ಶುಭಾಶೀರ್ವಾದ ಸಂದೇಶವನ್ನು ಈ ಭಕ್ತಗಣಕ್ಕೆ ನೀಡಬೇಕಂತ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾಡಿನ ಪ್ರಖ್ಯಾತ ಪ್ರವಚನ ಯೋಗಿ ಪೂಜ್ಯ ಮಹಾಂತ ಸ್ವಾಮಿಗಳವರು ಮುದುಗಲ್ ಕಲ್ಯಾಣಾಶ್ರಮ ತಿಮ್ಮಾಪುರ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ವಿನಂತಿ. ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಶ್ರೀ ಗುರು ರುದ್ರಮುನೀಶ್ವರಾಯ ನಮಃ. ರುದ್ರಮುನಿ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗ ಕಾಲನನುಪಮಾಶೀಲಂ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿಯಂಬುದ ತೊಡೆದು ಭಕ್ತೆ ಎಂದೆನಿಸಿದ ಗುರುವೇ
ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶ ಕಿತ್ತ ಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಹಾನಗಲ್ಲ ಯೋಗಿ ಮಹಾಮಹಿಮ ತ್ಯಾಗಿ ಶಿವಯೋಗ ಮಂದಿರ ಸ್ಥಾಪಿಸಿ ಯೋಗಿ ಬೆಳಗಿದೆ ಶಿವನಾಗಿ ಹಾನಗಲ್ಲ ಯೋಗಿ ಮಹಾಮಹಿಮ ತ್ಯಾಗಿ ಹಾನಗಲ್ಲ ಯೋಗಿ ಮಹಾಮಹಿಮ ತ್ಯಾಗಿ ಶಿವಯೋಗ ಮಂದಿರ ಸ್ಥಾಪಿಸಿ ಯೋಗಿ ಬೆಳಗಿದ ಶಿವನಾಗಿ ಈ ನಾಡಿನ ವರವಾಗಿ ಹಾನಗಲ್ಲ ಯೋಗಿ ಮಹಾಮಹಿಮ ತ್ಯಾಗಿ ಹಾನಗಲ್ಲ ಯೋಗಿ ಮಹಾಮಹಿಮ ತ್ಯಾಗಿ ಶಿವಯೋಗ ಮಂದಿರ ಸ್ಥಾಪಿಸಿ ಯೋಗಿ ಬೆಳಗಿದೆ ಶಿವನಾಗಿ ಈ ನಾಡಿನ ವರವಾಗಿ ತಾಣ ಯೋಗಿಯ ಪುಣ್ಯದ ಕಲ್ಯಾಣ ಕಾಳಿನಳ್ಳಿ ತಾಣ ಯೋಗಿಯ ಪುಣ್ಯದ ಕಲ್ಯಾಣ ಕಾಳಿನಳ್ಳಿ ತಾಣ ಯೋಗಿಯ ಪುಣ್ಯದ ಕಲ್ಯಾಣ ಕಾಳಿನಳ್ಳಿ ತಾಣ ಯೋಗಿಯ ಪುಣ್ಯದ ಕಲ್ಯಾಣ ಭಜಿಸುವ ಭಕ್ತರನೆಲ್ಲ ಕಾಯುವ ಸಂಪೂರ್ಣ ನಂಬಿ ಭಜಿಸುವ ಭಕ್ತರನೆಲ್ಲ ಕಾಯುವ ಸಂಪೂರ್ಣ ರುದ್ರ ಮುನಿ ಯೋಗಿ ಮಹಾಮಹಿಮ ತ್ಯಾಗಿ ರುದ್ರ ಮುನಿ ಯೋಗಿ ಮಹಾಮಹಿಮ ತ್ಯಾಗಿ ಭಜಿಸುವ ಭಕ್ತರನೆಲ್ಲ ಕಾಯುವೆ ಶಿವನಾಗಿ ನಾಡಿನ ವರವಾಗಿ ನಾಮ ಭಕ್ತರ ನಿತ್ಯದ ಜಪನೇ ಮಾ ರುದ್ರ ಮುನಿ ನಾಮ ಭಕ್ತರ ನಿತ್ಯದ ಜಪನೇ ಮಾ ರುದ್ರ ಮುನಿ ನಾಮ ಭಕ್ತರ ನಿತ್ಯದ ಜಪನೇ ಮಾ ರುದ್ರ ಮುನಿ ನಾಮ
ಭಕ್ತರ ನಿತ್ಯದ ಜಪನೀಮ ಸಕಲ ಭಕ್ತರ ಮನದಲ್ಲಿ ನೆಲೆಸಿ ಪೂಜೆ ಗೊಂಬ ಸ್ವಾಮಿ ಸಕಲ ಭಕ್ತರ ಮನದಲ್ಲಿ ನೆಲೆಸಿ ಪೂಜೆ ಗೊಂಬ ಸ್ವಾಮಿ ರುದ್ರ ಮುನಿ ಯೋಗಿ ಮಹಾಮಹಿಮ ತ್ಯಾಗಿ ರುದ್ರ ಮುನಿ ಯೋಗಿ ಮಹಾಮಹಿಮ ತ್ಯಾಗಿ ನಂಬಿ ಭಜಿಸುವ ಭಕ್ತರನೆಲ್ಲ ಕಾಯುವೆ ಶಿವನಾಗಿ ನಾಡಿನ ವರವಾಗಿ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಯೋಗಕ್ಷೇಮಕ್ಕೆ ಪೂಜರೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಯೋಗಕ್ಷೇಮಕ್ಕೆ ಪೂಜರೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಆನಗಲ್ಲ ಯೋಗಿ ಮಹಾಮಹಿಮ ತ್ಯಾಗಿ ರುದ್ರಮುನಿ ಯೋಗಿ ಮಹಾಮಹಿಮ ತ್ಯಾಗಿ ಶಿವಯೋಗ ಮಂದಿರ ಶಿವನಾಗಿ ನಾಡಿನ ವರವಾಗಿ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ
ವಿಶ್ವಗುರು ಬಸವ ತಂದೆಯನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ನೆನೆದು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳವರನ್ನು ಭಕ್ತಿಯಿಂದ ನೆನೆದು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾಯಕ ಯೋಗಿ ಪೂಜ್ಯ ಮಹಾತಪಸ್ವಿ ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳವರ 34ನೇ ವರ್ಷದ ಪುಣ್ಯಾರಾಧನೆಯ ನಿಮಿತ್ತವಾಗಿ ನಿನ್ನೆಯಿಂದ ಅತ್ಯಂತ ಭಕ್ತಿಯಿಂದ ಆರಂಭವಾಗಿರುವ ರುದ್ರಮುನಿ ಮಹಾಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನದ ಈ ಪರಮ ಪವಿತ್ರವಾಗಿರುವಂಥ ಎರಡನೇ ದಿನದ ಈ ಪಾವನ ವೇದಿಕೆಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಜಗದ್ಗುರು ಮಹಾಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಸಮ್ಮುಖವನ್ನು ದಯಪಾಲಿಸಿರುವಂಥ ಶ್ರೀನಿವಾಸ ಸರಡಗಿಯ ಪರಮಪೂಜ್ಯರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪರಮಪೂಜ್ಯ ಶ್ರೀಮಠದ ಒಡೆಯರಾದ ಸಿದ್ಧಲಿಂಗ ಮಹಾಶಿವಯೋಗಿಗಳವರ ಚರಣ ಸನ್ನಿಧಿಯಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಶರಣುಗಳನ್ನು ಹೇಳಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿರುವಂಥ ಎಲ್ಲ ನನ್ನ ಆತ್ಮೀಯ ಶರಣ ತಂದೆ ತಾಯಿಗಳೇ, ಸಂಗೀತ ಕಲಾ ಬಳಗವೇ, ಸೇವಾಕರ್ತರೇ, ಯುವ ಬಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು, 6:30 ಆರಂಭವಾಗಬೇಕಾಗಿರುವಂಥ ಪ್ರವಚನ 7:30 ಪ್ರಾರಂಭವಾಗ್ತದೆ. ಕಾರಣ, ಬರುವಂಥ ವಿಳಂಬತೆ ಎಲ್ಲರನ್ನೂ ಕೂಡ ಅದು ಕಾಡ್ತಾ ಇರೋದರಿಂದ ಸರಿಯಾದ ಸಮಯಕ್ಕೆ ವೇದಿಕೆಯನ್ನು ಆರಂಭ ಮಾಡುವುದು ಕಷ್ಟವಾಗ್ತದೆ. ಆದರೂ ಪರಮಪೂಜ್ಯರ ಅಪ್ಪಣೆಯಂತೆ 7:30 ಆರಂಭವಾಗುವಂಥ ಪ್ರವಚನ 8:30 ಒಂದು ಗಂಟೆಗಳ ಕಾಲ ನಡೀತದೆ. ಅದಾದ ಮೇಲೆ ಮುಂದಿನ ವೇದಿಕೆಯ ಕಾರ್ಯಕ್ರಮಗಳು ಮುಂದುವರಿತಾವೆ ಅನ್ನುವಂಥ ಮುನ್ಸೂಚನೆಯನ್ನು ನಿಮಗೆ ನೀಡುವುದರ ಮೂಲಕ ನಾವು ನೀವೆಲ್ಲ ಶ್ರದ್ಧಾಭಕ್ತಿಯಿಂದ ರುದ್ರಮುನಿ ಮಹಾಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನವನ್ನು ಜ್ಯೋತಿಯನ್ನು ಬೆಳಗುವುದರ ಮೂಲಕ ನಿನ್ನೆ ಆರಂಭಗೊಳಿಸಿದ್ದೇವೆ. ಮಹಾತ್ಮರ ಜೀವನದ ತತ್ವ ಅದು ಮನುಕುಲದ ಜೀವನದ ಸತ್ವ. ಮಾನವ ಸಮಾಜ ಇವತ್ತು ಸುಖಿ ಸಮಾಜವಾಗಿ ಬದುಕಬೇಕು ಅಂದರೆ ಮಹಾತ್ಮರ ಆದರ್ಶಗಳು ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಅವಶ್ಯವಾಗಿ ಬೇಕು. ಅದರಲ್ಲಿ ಇಂದಿನ ಆಧುನಿಕ ಅವಸರದ ಪ್ರಪಂಚದಲ್ಲಂತೂ ಅತ್ಯಂತ ಅವಶ್ಯ. ನಿನ್ನೆಯ ದಿನ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ತಮ್ಮ ಅಭಿನಂದನಾಪರ ವಿಚಾರಗಳನ್ನು ಹಂಚಿಕೊಳ್ಳುವಾಗ ಒಂದೆರಡು ಕಿಮ್ಮತ್ತಿನ ಮಾತುಗಳನ್ನು ಹೇಳಿದರು ಪೂಜ್ಯರು. ನಿಜವಾಗಲೂ ಕೂಡ ಪೂಜ್ಯರ ಪ್ರಸಾದವಾಣಿಯನ್ನು ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಂಬಬೇಕು, ಸ್ವೀಕಾರ ಮಾಡಬೇಕು. ಕಾರಣ, ಪೂಜ್ಯರು ಅಪ್ಪಣೆ ಮಾಡುವಾಗ ಮನುಷ್ಯ ಬದುಕುವುದು ಅನ್ನ ನೀರಿನಿಂದಲಾದರೂ ಕೂಡ ಬಾಳುವುದು ಅದು ಬೆಳಕಿನಿಂದ ಅನ್ನುವಂಥ ಮಾತನ್ನು ನಾವ್ಯಾರೂ ಮರಿಬಾರದು. ಅದು ಜ್ಞಾನದ ಬೆಳಕು, ಆಧ್ಯಾತ್ಮದ ಬೆಳಕು. ಅಂಥ ಅಪರೂಪದ ಬದುಕನ್ನು ಬಾಳಿ ಮಹಾತ್ಮರೂ ಅನಿಸಿಕೊಂಡವರು ಕಾಳೆಯನಳ್ಳಿ ಕಪ್ಪನಹಳ್ಳಿಯ ಪೂಜ್ಯಪಾದರಾಗಿರುವಂಥ 105 ವರ್ಷಗಳ ಕಾಲ ಶಿವಯೋಗದ ಸಾಧನೆಯನ್ನು ಮಾಡಿ ಈ ಕಾಡನ್ನು ತಮ್ಮ ಪಾದಸ್ಪರ್ಶದಿಂದ ಜಂಗಮಲಿಂಗ ಕ್ಷೇತ್ರವನ್ನಾಗಿ ಮಾಡಿ ಇವತ್ತು ಈ ನಾಡಿನಲ್ಲಿ ಮತ್ತೊಮ್ಮೆ
ಬಸವಾದಿ ಶಿವಶರಣರ ಭವ್ಯ ಪರಂಪರೆಯನ್ನು ತಮ್ಮ ಧೀಶಕ್ತಿಯ ಮೂಲಕ ಬೆಳಗಿ ಬಯಲಲ್ಲಿ ಬಯಲಾದವರು ರುದ್ರಮುನಿ ಮಹಾಶಿವಯೋಗಿಗಳು. ಅವರ ಜೀವನ, ಅವರ ಸಾಧನೆ, ಅವರ ಬದುಕು ಬಹಳ ಅದ್ಭುತವಾಗಿರುವಂಥದ್ದು. ಅದನ್ನು ಕೇವಲ ಒಂದು ಗಂಟೆಯ ಶಬ್ದಗಳಲ್ಲಿ ಹಿಡಿದು ಆಗಲಿಕ್ಕೆ ಆಗೋದೇ ಇಲ್ಲ. ಅವರ ಬದುಕಿನ ಮೌಲ್ಯಗಳನ್ನು, ಆದರ್ಶಗಳನ್ನು, ಅವರ ಲೀಲಾಮಯವಾಗಿರುವಂಥ ಜೀವನದ ಕಥನವನ್ನು, ಚರಿತ್ರೆಯನ್ನು ನಾವು ದರ್ಶನದ ರೂಪದಲ್ಲಿ ಕೇವಲ 5 ದಿನಗಳಲ್ಲಿ ಅದನ್ನು ಪಡ್ಕೊಳ್ಳುವಂಥ ಪ್ರಸಂಗ ಇದೆ. ಒತ್ತಡದ ಪ್ರಸಂಗದಲ್ಲಿಯೂ ಕೂಡ ಬಹುಶಃ ಅವರನ್ನು ಕಂಡು, ಅವರನ್ನು ನೋಡಿ, ಅವರ ಕೃಪೆಯನ್ನು ಪಡೆದು, ಅವರ ಅನುಗ್ರಹಕ್ಕೆ ಪಾತ್ರರಾದವರು ಎಷ್ಟೋ ಜನ ಈ ಭಾಗದಲ್ಲಿ ತಾವೆಲ್ಲ ಇದ್ದೀರಿ. ನಿನ್ನೆ ದಿನ ನಾನೊಂದು ಮಾತನ್ನು ಹೇಳಿಕೊಂಡೆ. ದರ್ಶನ ಮಾಡಿಕೊಂಡು ಅವರ ಅನುಗ್ರಹವನ್ನು ಪಡೆದವರಲ್ಲಿ ನಾನು ಕೂಡ ಒಬ್ಬ. ಪರಮಪೂಜ್ಯರ ಅಪರೂಪವಾಗಿರುವಂಥ ಸಾಮೀಪ್ಯ ಅದು ನಿಜವಾಗಲೂ ಕೂಡ ಅದು ಧನ್ಯತೆಯ ಸಾಮೀಪ್ಯ. ಅವರನ್ನು ಮಹಾತ್ಮರು ಅಂತ ಕರೀತೇವೆ ನಾವೆಲ್ಲ. ಎಲ್ಲರೂ ಮಹಾತ್ಮರಾಗಲಿಕ್ಕೆ ಬರೋದಿಲ್ಲ. ಮಾನವರಲ್ಲಿನೇ ವಿಶೇಷವಾಗಿರುವಂಥ ಇಂಥ ಮಹಾಪುರುಷರು, ಮಹಾತ್ಮರು ಕಾಲಕಾಲಕ್ಕೆ ಅವತಾರವನ್ನು ತಾಳಿ ಈ ನಾಡಿಗೆ ಒಂದು ಅದ್ಭುತವಾಗಿರುವಂಥ ಬೆಳಕನ್ನು ಚೆಲ್ಲಿ ಹೋಗಿಬಿಡ್ತಾರೆ. ಅದಕ್ಕಾಗಿಯೇ ಅವಿರಳ ಜ್ಞಾನಿಗಳಾಗಿರುವಂಥ ಚನ್ನಬಸವಣ್ಣನವರು ತಮ್ಮ ಅನುಭವದ ಒಂದು ವಚನದಲ್ಲಿ ಬಹಳ ಸೊಗಸಾಗಿ ಅಪ್ಪಣೆಯನ್ನು ಕೊಡ್ತಾರೆ. ಮೇಘ ಜಲವೆಲ್ಲ ಮುತ್ತಾದಡೆ, ಸಪ್ತ ಸಾಗರಗಳಿಗೆ ಉದಕ ಇನ್ನೆಲ್ಲಿ ಹುದೋ. ಬಹಳ ಸುಂದರವಾಗಿರುವಂಥ ಅನುಭವದ ಮಾತನ್ನು ಹೇಳ್ತಾರೆ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ, ಮರ್ತ್ಯಕ್ಕೆ ಠಾವು ಇನ್ನೆಲ್ಲಿ ಹುದೋ. ಈ ಮಾತುಗಳನ್ನು ಹೇಳುವುದರ ಮೂಲಕ ಚನ್ನಬಸವಣ್ಣನವರು ಹೇಳ್ತಾರೆ, 1000ಕ್ಕೊಬ್ಬ ಸತ್ಯ, 1000ಕ್ಕೊಬ್ಬ ಭಕ್ತ, 1000ಕ್ಕೊಬ್ಬ ಶರಣ ನೋಡ ಅನ್ನುವಂಥ ಮಾತನ್ನು ಅಪ್ಪಣೆ ಕೊಟ್ಟರು 900 ವರ್ಷಗಳ ಹಿಂದೆ. ಇವತ್ತು ಆ ಲೆಕ್ಕಾಚಾರವನ್ನು ಮುಂದಿಟ್ಟುಕೊಂಡು ನಾವು ನೀವೇನಾದರೂ ತಲೆ ಕೆಡಿಸ್ಕೊಂಡು ಲೆಕ್ಕ ಮಾಡಕ್ಕೆ ಹೋದ್ರೆ ಲೆಕ್ಕ ಪಕ್ಕ ತಪ್ಪುತ್ತದೆ. ಆ ಶಿವಯೋಗಿಗಳ ಪರಂಪರೆ ಅನ್ನೋದೇ ಇವತ್ತು ಮರೆಯಾಗಿ ಹೋಗುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಕಾಲ ಇತ್ತು ಅಥಣಿ ಶಿವಯೋಗಿಗಳು, ಹಾವೇರಿಯ ಶಿವಬಸವ ಶಿವಯೋಗಿಗಳು, ಬಿದರಿ ಕುಮಾರ ಶಿವಯೋಗಿಗಳು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು, ಚಿತ್ತರಗಿಯ ವಿಜಯ ಮಹಂತ ಶಿವಯೋಗಿಗಳು, ಸಂತೇಕೆಲ್ಲೂರಿನ ಘನಮಠ ಶಿವಯೋಗಿಗಳು, ಇದೊಂದು ಭವ್ಯವಾಗಿರುವಂಥ ಶಿವಯೋಗಿಗಳ ಪರಂಪರೆ. ಅದು ಮರೆಯಾಗಿ 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 ಮುಂದೆ ಮಠಾಧೀಶರ ಪರಂಪರೆ, ಮಹಾಸ್ವಾಮಿಗಳ ಪರಂಪರೆ, ಸ್ವಾಮಿಗಳ ಪರಂಪರೆ, ಈಗ ನಾವು ನೀವೆಲ್ಲ ಯಾರನ್ನು ಯಾವ ಲೆಕ್ಕದಲ್ಲಿ ಕರೀಬೇಕು ಅನ್ನುವುದನ್ನೇ ಒಂದು ಅರ್ಥದಲ್ಲಿ ವಿವೇಚನೆ ಮಾಡ್ತಾ ಇರುವಾಗ ನಮ್ಮ ಮೀಡಿಯಾದವರು, ನಮ್ಮ ಟಿವಿಯವರು ಎಲ್ಲರನ್ನು ಗುರುಗಳು 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 ಅಂತ ಕರ್ಕೋತಾ ಹೊಂಟಿದ್ದಾರೆ, ನಾವು ಕೇಳ್ಕೋತಾ ಹೊಂಟಿದ್ದೇವೆ. ಇಂತಹ ಪ್ರಸಂಗದ ಪರಿಸ್ಥಿತಿಯಲ್ಲಿ ಚನ್ನಬಸವಣ್ಣನವರ ಈ ಅನುಭವದ ವಚನವನ್ನು ಬಹಳ ಪ್ರಾಮಾಣಿಕವಾಗಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಎಷ್ಟು ಚಂದ ಅಪ್ಪಣೆ ಕೊಟ್ಟರು ಅವರು. ಮೇಘ ಜಲವೆಲ್ಲ ಮುತ್ತಾದಡೆ, ಸಪ್ತ ಸಾಗರಗಳಿಗೆ ಉದಕ ಇನ್ನೆಲ್ಲಿ ಹುದೋ. ಆಕಾಶದಿಂದ ಸುರಿಯುವಂತ ಪ್ರತಿ ಹನಿಗಳೂ ಕೂಡ ಮುತ್ತಾಗೋದಿಲ್ಲ, ಎಲ್ಲ ಮಳೆಯ ಹನಿಗಳೂ ಕೂಡ ಮುತ್ತಾಗೋದಿಲ್ಲ. ನಿಸರ್ಗದ ಸತ್ಯ ಒಂದಿದೆ. ಈ ಸೃಷ್ಟಿಯನ್ನು ಅದ್ಭುತವಾಗಿ ನಾವು ನೋಡಬೇಕಾಗ್ತದೆ. ನಮ್ಮ ಚನ್ನಬಸವಣ್ಣನವರು
ಒಂಬೈನೂರು ವರ್ಷಗಳ ಹಿಂದೆ ಈ ಜಗದ ಲೀಲೆಯನ್ನು, ಈ ಸೃಷ್ಟಿಯ ಅದ್ಭುತವನ್ನು ತಾವು ಕಂಡುಂಡ ಸ್ವಾನುಭವದ ಸತ್ಯವನ್ನು ಈ ವಚನದ ಒಂದು ಸಾಲಿನಲ್ಲಿ ಎಷ್ಟು ಚೆನ್ನಾಗಿ ಅಪ್ಪಣೆ ಕೊಡ್ತಾರೆ. ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕ, ಇನ್ನೆಲ್ಲಿ ಹೋದೋ? ಎಲ್ಲ ಮಳೆ ಹನಿಗಳು ಕೂಡ ಮುತ್ತಾಗಿ ಬಿಟ್ಟಿದ್ರ ಕೆರೆ ಹಳ್ಳ ಬಾವಿ ಕೊಳ್ಳ ನದಿಗಳು ಹೊಳೆಗಳು ಸಾಗರಗಳು ಕಾಣಲಿಕ್ಕೇನೆ ಸಾಧ್ಯ ಇದ್ದಿಲ್ಲ. ಜಲರಾಶಿಯನ್ನು ಎಲ್ಲಿಂದ ತರೋದು? ಹಾಗಾಗಿ ಅವರು ಅಪ್ಪಣೆ ಕೊಡ್ತಾರೆ, ಎಲ್ಲ ಮಳೆಯ ಹನಿಯೂ ಕೂಡ ಮುತ್ತಾಗೋದಿಲ್ಲ, ಅದು ಜಲಬಿಂದುವಾಗಿ ಧರೆಗೆ ಬರ್ತದೆ, ಅದು ತ್ವರೆಯಾಗಿ ಹರಿತದೆ. ಆದರೆ ಒಂದು ಸ್ವಾತಿಯ ಮಳೆ ತನ್ನ ಎರಡನೇ ಚರಣದಲ್ಲಿ ಹನಿಯಾಗಿ ಬೀಳುವಾಗ ಸಮುದ್ರದ ಆಳದಲ್ಲಿರುವಂಥ ಸಿಂಪು ಅದು ಮೇಲೆ ಬಂದು ಹೀಗೆ ಇಬ್ಭಾಗವಾಗಿ ಬಾಯಿ ತೆಗೀತದೆ. ಆ ಸಂದರ್ಭದಲ್ಲಿ ಸ್ವಾತಿ ಮಳೆಯ ಹನಿ ಆ ಸಿಂಪಿನೊಳಗೆ ಬಿದ್ದರೆ ಸಾಕು, ಅದನ್ನು ಮುಚ್ಚಿಕೊಂಡು ಒಳಗಡೆ ತೆಗೆದುಕೊಂಡು ಹೋಗ್ತದೆ. ಸೃಷ್ಟಿಯ ಲೀಲೆ ಪವಾಡ ಅದ್ಭುತವಾಗಿ ಅಲ್ಲೊಂದು ಅಪರೂಪದ ಮುತ್ತು ನಿರ್ಮಾಣವಾಗ್ತದೆ. ಇದು ನಾವು ನೀವು ಮಾಡಿದ್ದಲ್ಲ, ನಾವು ಮಾಡಿದ ಮುತ್ತುಗಳಿಗೆ ಬೆಲೆನೇ ಇಲ್ಲ. 100 ರೂಪಾಯಿ ಕೊಟ್ಟರೆ 1000 ಮುತ್ತು ಪ್ಲಾಸ್ಟಿಕ್ಕಿನೂ ಸಿಗ್ತಾವೆ ಜಗತ್ತಿನೊಳಗೆ. ನಿಸರ್ಗದ ಮುತ್ತಿಗೊಂದು ಬೆಲೆ ಇದೆ, ಅದು ನಿಸರ್ಗದತ್ತವಾಗಿರುವಂಥ ಮುತ್ತು. ಸ್ವಾತಿಯ ಮಳೆಯ ಹನಿ ಮಾತ್ರ ಮುತ್ತಾಗ್ತದೆ, ಎಲ್ಲ ಮಳೆ ಹನಿಗಳು ಮುತ್ತಾಗೋದಿಲ್ಲ. ಎಷ್ಟು ಸುಂದರದ ವಿಚಾರದ ಚಿಂತನೆ ಇದು. ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕ ಇನ್ನೆಲ್ಲಿ ಹುದೋ? ಬಟ್ಟಬಯಲೆಲ್ಲ ಗಟ್ಟಿಗೊಂಡಡೆ. ನಿಸರ್ಗದಲ್ಲಿ 3 ಭಾಗ ನೀರು, 1 ಭಾಗ ಭೂಮಿ, ಇದರ ಮಧ್ಯದಲ್ಲಿ ಪರ್ವತ ಗುಡ್ಡ ಬೆಟ್ಟಗಳು ಕಾಡು, ಇದರ ಮಧ್ಯದಲ್ಲಿ ಮನುಷ್ಯರ ವಾಸ, ಖಗ ಮೃಗಗಳ ವಾಸ. ನೋಡಿ, ಎಲ್ಲದೂ ಕೂಡ ಏಕಾಕಾರವಾಗಿ ಭೂಮಿಯಿಂದ ಆಕಾಶದ ಎತ್ತರಕ್ಕೇನೆ ಇದ್ದಿದ್ರೆ ಠಾವು ಎಲ್ಲಿ ಹುದೋ? ವಾಸ ಮಾಡಲಿಕ್ಕೆ ಎಲ್ಲಿ ಅವಕಾಶ ಆಗ್ತಿತ್ತು ನಮಗೆಲ್ಲ? ಎಲ್ಲೆಲ್ಲಿ ಏನೇನು ಇರಬೇಕು ಅದೆಲ್ಲವೂ ಕೂಡ ಇದೆ ಈ ಸೃಷ್ಟಿಯಲ್ಲಿ. ಈ ಎರಡು ನಿಸರ್ಗದ ಉದಾಹರಣೆಗಳನ್ನು ಕೊಟ್ಟು ಅನುಭಾವದ ಚಿಂತನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂಥ ಚನ್ನಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, 1000ಕ್ಕೊಬ್ಬ ಸತ್ಯ, ಸತ್ಯದ ಬಗ್ಗೆ ಮಾತಾಡುವವರು 1000 ಜನ ಇರಬಹುದು, ಆದರೆ ಸತ್ಯವನ್ನು ಸಾಧಿಸುವವನು ಒಬ್ಬನೇ ಇರ್ತಾನೆ. ಸತ್ಯದ ಬಗ್ಗೆ ಮಾತಾಡುವವರು ಇರಬಹುದು, ಆದರೆ ಅವರು ಸತ್ಯ ಸಾಧಕರಲ್ಲ. ನೋಡಿ, ಹಾಗಾಗಿ ಅವರು ಅಪ್ಪಣೆಯನ್ನು ಕೊಟ್ಟರು, 1000ಕ್ಕೊಬ್ಬ ಸತ್ಯ, 1000ಕ್ಕೊಬ್ಬ ಭಕ್ತ, 1000ದಲ್ಲಿ ಒಬ್ಬನು ನಿಜ ಭಕ್ತನಾಗಿ ಸದ್ಭಕ್ತನಾಗಿ ತನ್ನನ್ನು ತಾನು ಕಾಯ ವಾಚ ಮನಸ್ಸ ಶಿವನಿಗಾಗಿ ಗುರುವಿಗಾಗಿ ಸದ್ಗುರುವಿಗಾಗಿ ಸಮಾಜಕ್ಕಾಗಿ ನಾಡಿಗಾಗಿ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿಕೊಳ್ಳುವಂಥವನು 1000ಕ್ಕೊಬ್ಬ. ಕೋಟಿಗೊಬ್ಬ ಶರಣ ನೋಡ ಕೂಡಲ ಚನ್ನ ಸಂಗಮ ದೇವನಲ್ಲಿ. ಅಂತ ಕೋಟಿಗೊಬ್ಬ ಬೆಲೆ ಬಾಳುವಂಥ ಅಪರೂಪದ ಮಹಾತ್ಮರಾಗಿ ಲೀಲೆಯನ್ನು ಮಾಡಿದವರು ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳವರು. ಮನುಕುಲವನ್ನು ಬಲ್ಲವರು 3 ಭಾಗ ಮಾಡ್ತಾರೆ, ಮಾನವ ದಾನವ ಮಹಾತ್ಮ. ಈ ಮಾನವ ಲೋಕದಲ್ಲಿನೇ 3 ಭಾಗವನ್ನು ಮಾಡಿದರು ಬಲ್ಲಂಥ ಜ್ಞಾನಿಗಳು, ಮಾನವ ದಾನವ ಮಹಾತ್ಮ. ಯಾರು ಮಾನವ? ಆ 3 ಅಕ್ಷರದ ಮಾನವ ಅನ್ನುವಂಥ ಪದದಲ್ಲಿನೇ
ಬಹಳ ಅಪರೂಪವಾಗಿರುವಂತ ಅರ್ಥ ಇದೆ. ಮಾ ಅಂದ್ರೆ ಅಮ್ಮ, ನವ ಅಂದ್ರೆ ಒಂಬತ್ತು. ತಾಯಿಯ ಗರ್ಭದಲ್ಲಿ ನವಮಾಸ ಇದ್ದು ನವ ನವೀನವಾಗಿರುವಂತ ಅರಿವಿನ ಜನ್ಮವನ್ನು ತೊಟ್ಟು 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜನ್ಮಗಳನ್ನು ದಾಟಿದ ಮೇಲೆ ಸಿಕ್ಕಿರುವಂಥ ಅರಿವಿನ ಜನ್ಮ ಅದು ಮಾನವ ಜನ್ಮ. ಅಮ್ಮನ ಪುಣ್ಯ ಗರ್ಭದಲ್ಲಿ ನವಮಾಸ ಇದ್ದು ನವನವೀನವಾಗಿರುವಂಥ ಅರಿವಿನ ಜನ್ಮವನ್ನು ಪಡೆದು ಬಂದವನು ಮಾನವ. ಇನ್ನೊಂದು ಅರ್ಥವನ್ನು ನಾವು ಇದರೊಳಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಮಾನ ಪಕ್ಕದಲ್ಲಿರುವಂಥ ವ ಅನ್ನುವಂಥ ಅಕ್ಷರ, ಯಾವನು ಮಾನವನ್ನು ವಂತಿಕೆಯಾಗಿ ಮಾಡಿಕೊಂಡು ನಿಜಮಾನವನಾಗಿ ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡು ಬದುಕ್ತಾನೋ ಅವನು ಮಾನವ. ನೋಡಿ, ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ನಂದು ನನಗಿರಲಿ, ನಿಂದು ನಿನಗಿರಲಿ, ನೀನೂ ಚಲೋ ಇರು, ನಾನೂ ಚಲೋ ಇರ್ತೀನಿ ಅಂತ ಯಾವ ಈ ಭೂಮಿ ಮೇಲೆ ಬದುಕ್ತಾನ ಅವ ನಿಜವಾದ ಮಾನವ. ದೇವರು ನಿನಗೇನೇನು ಕೊಡಬೇಕು ಕೊಟ್ಟಾನ ಈ ಸೃಷ್ಟಿಯೊಳಗೆ. ನೀನು ಚೆನ್ನಾಗಿರು, ನೀನು ಸುಖವಾಗಿರು, ನೀನು ಆನಂದವಾಗಿರು, ನಿನ್ನೊಟ್ಟಿಗೆ ನಾನು ಚೆನ್ನಾಗಿರ್ತೇನೆ, ನಾನು ನೀನು ಕೂಡಿ ಆನಂದವಾಗಿ ಬದುಕೋಣ ಅನ್ನುವಂಥ ಅರಿವಿನೊಳಗೆ ಬಾಳುವಂಥವನು ಮಾನವ. ಮಾನವರೊಳಗೇನೇ ದಾನವರಿದ್ದಾರೆ. ಮೊನ್ನೆನೇ ದಸರಾ ಮುಗಿದು ಹೋಯಿತು. ನಾಡಿನ ತುಂಬ ದೇವಿಯ ಮಹಾತ್ಮೆ ಪುರಾಣವನ್ನು ಹಚ್ಚಿ ನವರಾತ್ರಿಗಳನ್ನು ನಾಡೆಲ್ಲ ಆಚರಣೆ ಮಾಡಿತ್ತು. ಆ ದೇವಿ ಪುರಾಣದೊಳಗೆ ಬರುವಂಥವರೆಲ್ಲ ದಾನವರೇ. ಎಂತೆಂಥವರು, ಎಂಥ ಮಹಿಷಾಸುರ, ಎಂಥ ಶುಂಭ, ಎಂಥ ನಿಶುಂಭ, ಎಂಥ ರಕ್ತಬೀಜ, ಎಂಥ ಬಿಡಾಲ, ಎಂಥ ಚಕ್ಷುರಾಖ್ಯ, ಎಂಥ ರಸಿಲೋಮ, ಸಾಮಾನ್ಯರೇನು ಅವರ ದೈತ್ಯ ಗುಣಗಳು. ಬಹುಶಃ ದಾನವರು ಅಂದ ತಕ್ಷಣವೇ ತಲೆಯೊಳಗು ಕೋಡಿರಬೇಕು, ನಾಲಿಗೆ ಬಹಳ ಉದ್ದಿರಬೇಕು, ಕ್ವಾರಿ ಅಲ್ಲಿರಬೇಕು, ಹೀಗೇನಿಲ್ಲ. ಕೋಡಿಲ್ಲದೆ, ನಾಲಿಗೆ ಇಲ್ಲದೆ, ಕೋರೆ ಹಲ್ಲುಗಳು ಇಲ್ಲದೆ ದಾನವರು ಎಷ್ಟೋ ಜನ ಇದ್ದಾರೆ ಈ ಮಾನವ ಲೋಕದೊಳಗೆ. ನಂದು ನನಗಿರಲಿ, ನಿಂದು ನಿನಗಿರಲಿ ಅನ್ನುವವನು ಮಾನವನಾದರೆ ನಂದು ನನಗಿರಲಿ, ನಿಂದೂ ನನಗಿರಲಿ, ನೀ ಹಾಳಾಗಿ ಹೋದರೂ ಅಡ್ಡಿ ಇಲ್ಲ, ನಾ ಅಷ್ಟೇ ಬದುಕಬೇಕನ್ನವ ದಾನವ. ಈ ಜಗತ್ತಿನೊಳಗೆ ದಾನವರೂ ಇದ್ದಾರೆ. ಈ ಮಾನವ ದಾನವರ ಮಧ್ಯದೊಳಗೆ ಮಹಾತ್ಮರ ಅವತಾರ. ಮಾನವರನ್ನೂ ಉದ್ಧಾರ ಮಾಡಿ, ದಾನವರನ್ನೂ ಉದ್ಧಾರ ಮಾಡಿ, ಮನುಕುಲದ ಒಳಿತಿಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ತ್ಯಾಗಿಗಳಾದವರು, ಅಮರರಾದವರೇ ಮಹಾತ್ಮರು. ಬಹಳ ಚೆನ್ನಾಗಿ ಹೇಳ್ತಾರೆ ಕೆ ಸಿ ಶಿವಪ್ಪನವರು ಕನ್ನಡ ಸಾಹಿತ್ಯದಲ್ಲಿ. ಮಹಾತ್ಮನೆಂದರೆ ಯಾರು, ಯಾರು ಪ್ರಶ್ನೆ ಮಾಡ್ತಾರೆ, ಮಹಾತ್ಮನೆಂದರೆ ಯಾರು, ಮನವ ನೋಯಿಸದಾತ. ಮಹಾತ್ಮನೆಂದರೆ ಯಾರು, ಮನವ ನೋಯಿಸದಾತ. ನೂರು ನೋವನು ನುಂಗಿ ನಗು ನಗುತ್ತಲಿರುವಾತ. ನೂರು ನೋವನು ನುಂಗಿ ನಗು ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ದಿಕ್ಕು ದೆಸೆ ತೋರ್ವಾತ. ಪರಮಗುರು ಆ ಮಹಾತ್ಮ ಮುತ್ತು ರಾಮ, ಮುತ್ತು ರಾಮ, ಮುತ್ತು ರಾಮ. ಮಹಾತ್ಮ
ಮಹಾತ್ಮನೆಂದರೆ ಯಾರು ಮಹಾತ್ಮನೆಂದರೆ ಯಾರು ಮಹಾತ್ಮನೆಂದರೆ ಯಾರು ಮಹಾತ್ಮನೆಂದರೆ ಯಾರು ಮನವನೋಯಿಸದಾತ 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 ನೂರು ನೋವನು ನುಂಗಿ ನಗು ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಪರಮ ಗುರು ಆ ಮಹಾತ್ಮ ಮುತ್ತು ರಾಮ ಪರಮ ಗುರು ಆ ಮಹಾತ್ಮ ಮುತ್ತು ರಾಮ ಮುತ್ತು ರಾಮ ಮಹಾತ್ಮ ಅನ್ನೋದಕ್ಕೆ ಬಹಳ ಸುಂದರವಾಗಿರುವಂತಹ ನಾಲ್ಕು ಸಾಲಿನ ಚೌಪದಿಯಲ್ಲಿ ಮೈಸೂರಿನ ಕೆ ಸಿ ಶಿವಪ್ಪನವರು ಹೇಳುತ್ತಾರೆ, ಮಹಾತ್ಮನೆಂದರೆ ಯಾರು? ಮನವನೋಯಿಸದಾತ, ಮನವನ್ನ ನೋಯಿಸದಂತೆ ಇನ್ನೊಬ್ಬರ ಮನಸ್ಸಿಗೆ ತೊಂದರೆಯಾಗದಂತೆ ಎಲ್ಲರಿಗೂ ಆನಂದವನ್ನು ಹಂಚಿ ನಗು ನಗುತ್ತಾ ಬದುಕನ್ನು ಕಳೆದು ನೂರು ನೋವುಗಳ ಮಧ್ಯದಲ್ಲಿ ಆ ನೋವುಗಳನ್ನು ನುಂಗಿ ಸಂಕಟವನ್ನು ಸಮಸ್ಯೆಯನ್ನು ಮೆಟ್ಟಿ ಗಟ್ಟಿಯಾಗಿ ಬದುಕನ್ನು ನಡೆ ನುಡಿಗಳ ಮೂಲಕ ಆದರ್ಶವಾಗಿ ಬಳಸಿಕೊಂಡು ಮನುಕುಲದ ಒಳಿತಿಗೆ ಕಲ್ಯಾಣದ ಕಾರ್ಯವನ್ನು ಮಾಡಿರುವಂಥ ಮಹಾನುಭಾವರೇ ಅವರು. ಮಹಾತ್ಮರು 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 ಅಂಥ ಮಹಾತ್ಮರಲ್ಲಿ ಓರ್ವರಾಗಿರುವಂಥವರು ಕಪನಳ್ಳಿಯ ಶಿವಯೋಗಾಶ್ರಮದ ಪರಮ ಪೂಜ್ಯರಾಗಿರುವಂಥ ರುದ್ರಮುನಿ ಮಹಾಶಿವಯೋಗಿಗಳವರು. ಅದಕ್ಕಾಗಿಯೇ ಅವರನ್ನು ಬಹಳ ದೊಡ್ಡವರು ಅಂತ ನಾವು ಕರೀತೇವೆ. ಎಲ್ಲರನ್ನೂ ದೊಡ್ಡವರು ಅನ್ನೋಕೆ ಬರಲ್ಲ, ಅದಕ್ಕೆ ತನ್ನದೇ ಆಗಿರುವಂಥ ಒಂದು ಗೌರವ ಇದೆ. ಅಕ್ಬರ್ನ ಸಭೆ ನಡೆದಿತ್ತು. ಅಕ್ಬರ್ ಬಾದಶಃ ದಿಲ್ಲಿಯೊಳಗೆ ದರ್ಬಾರ್ ಮಾಡುವಂಥ ಮಹಾನುಭಾವ. ಆ ಸಭೆಯಲ್ಲಿ ಪಂಡಿತರು, ಸಾಹಿತಿಗಳು, ವಿದ್ವನ್ಮಣಿಗಳು, ಕವಿಕುಲೋತ್ತಮರು ಎಲ್ಲರೂ ಸೇರಿದ್ರು. ಆ ಸಂದರ್ಭದಲ್ಲಿ ಅಕ್ಬರ್ ಬಾದಶಃ ಆ ಸಭೆಯನ್ನು ಉದ್ದೇಶಿಸಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಆತನಿಗೆ ಪಂಡಿತರ ಜೊತೆಯಲ್ಲಿ ಮಾತನಾಡೋದು ಅಂದ್ರೇ ಬಹಳ ಖುಷಿ, ಬಹಳ ವಿನೋದವಾಗಿ ಮಾತಾಡ್ತಾ ಮಾತಾಡ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಇಸ್ ದುನಿಯಾ ಮೇ ಕೌನ್ ಬಡಾ ಆದ್ಮಿ, ಇಸ್ ದುನಿಯಾ ಮೇ ಕೌನ್ ಬಡಾ ಆದ್ಮಿ, ಈ ಜಗತ್ತಿನೊಳಗೆ ಯಾರಪ್ಪ ದೊಡ್ಡ ಮನುಷ್ಯರು ಯಾರು? ಪ್ರಶ್ನೆ ಮಾಡಿದ ಅಕ್ಬರ್ ಬಾದಶಃ. ಬಹಳ ಜನ ಪಂಡಿತರೆಲ್ಲ ಸೇರಿದ್ರು. ಒಬ್ಬ ಪಂಡಿತ ಎದ್ದು ನಿಂತು ಹೇಳ್ತಾನೆ, ಹುಜೂರ್ ಜಿಸ್ಕೆ ಪಾಸ್ ಧನ್ ದೌಲತ್ ಹೈ ವಹಿ ಬಡಾ ಆದ್ಮಿ, ಯಾರ ಬಳಿಯಲ್ಲಿ ಸಿರಿ ಸಂಪತ್ತು ಇದೆಯೋ ಅವರು ದೊಡ್ಡವರು. ಒಬ್ಬ ಹೇಳ್ದ, ಮತ್ತೊಬ್ಬ ಎಂತ ನಿಂತು ಹೇಳ್ತಾನೆ, ಹುಜೂರ್ ಜಿಸ್ಕೆ ಪಾಸ್ ವಿದ್ಯಾ ಹೈ ವಹಿ ಬಡ ಆದ್ಮಿ, ಯಾರು ಬಹಳಷ್ಟು ಓದ್ಕೊಂಡಿದ್ದಾರೋ, ವಿದ್ಯಾವಂತರು ಅನಿಸ್ಕೊಂಡಿದ್ದಾರೋ, ಬುದ್ಧಿವಂತರು ಅಂತ ಅನಿಸ್ಕೊಂಡಿದ್ದಾರೋ, ಅವರು ಬಹಳ ದೊಡ್ಡವರು ಅಂತ ಮತ್ತೊಬ್ಬ ಹೇಳಿದ. ಹೀಗೆ ಸಭೆಯಲ್ಲಿ ಇದ್ದವರೆಲ್ಲ ಒಂದೊಂದು 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 ತಮ್ಮ ತಮ್ಮ ಮಾತುಗಳನ್ನು ಹೇಳುವಾಗ ಎಲ್ಲರ ಮಾತುಗಳನ್ನು ಕೂಡ ಅಕ್ಬರ್ ಬಾದಶಃ ಅಲ್ಲಗಳೀತಾನೆ, ಅಲ್ಲ 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 ಅಂತಾನೆ, ನಿಮ್ಮ ಉತ್ತರ ಸರಿ ಇಲ್ಲ ಅಂತಾನೆ. ಎಲ್ಲರೂ ಮುಗಿದ್ರು ಹೇಳೋರು,
ಪಕ್ಕದಲ್ಲಿ ಬಹಳ ಬುದ್ಧಿವಂತ ಚಾಣಾಕ್ಷ ಜಾಣನಾಗಿರುವಂಥ ಬೀರ್ಬಲ್ಲ ಕೂತಿದ್ದ. ಬೀರ್ಬಲ್ಲನ ಕಡೆ ಕೈ ಮಾಡಿ ಅಕ್ಬರ್ ಹೇಳ್ತಾರೆ, ಬೀರ್ಬಲ್ ತುಂಬೋಲು ನೀ ಹೇಳಪ್ಪ ಅಂದಾಗ ಬೀರ್ಬಲ್ಲ ಎದ್ದು ನಿಂತ್ಕೊಂಡು ಒಂದು ಮುತ್ತಿನಂಥ ಮಾತನ್ನು ಹೇಳ್ತಾನೆ. ನಾವು ನಮ್ಮೆಲ್ಲರ ಬದುಕಿನೊಳಗೆ ನಿತ್ಯ ಆ ಮಾತನ್ನು ನೆನಪಿಟ್ಕೋಬೇಕು. ಯಾರು ಈ ಜಗತ್ತಿನಲ್ಲಿ ದೊಡ್ಡವರಾಗಲಿಕ್ಕೆ ಬರ್ತದೆ? ಅದಕ್ಕೆ ಬೀರ್ಬಲ್ಲ ಉತ್ತರವನ್ನು ಕೊಡ್ತಾನೆ, ಉಜೂರ್ ಇಸ್ ದುನಿಯಾಮೆ, ಈ ಪ್ರಪಂಚದೊಳಗೆ ಜೋ ದುಸರೋ ಕಾ ದುಃಖ ನಿವಾರಣ ಕರ್ತಾ ಹೇ ವಹೀ ಬಡಾ ಆದ್ಮಿ, ವಹೀ ಬಡಾ ಆದ್ಮಿ, ವಹೀ ಬಡಾ ಆದ್ಮಿ. ಯಾರು ಈ ಜಗತ್ತಿನೊಳಗೆ ಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸಿ ಅವರಿಗೆ ಸುಖದ ನೆಲೆಯನ್ನು ತೋರಿಸಿಕೊಡ್ತಾರೋ ಅಂಥವರು ಮಾತ್ರ ದೊಡ್ಡವರಾಗಲಿಕ್ಕೆ ಬರ್ತದೆ. ದುಡ್ಡಿದ್ದವರು ದೊಡ್ಡವರಲ್ಲ, ಅಧಿಕಾರದ ಗದ್ದುಗೆಯ ಮೇಲೆ ಕುಂತವರು ದೊಡ್ಡವರಲ್ಲ. ಈ ಜಗತ್ತಿನೊಳಗೆ ತ್ಯಾಗದ ಮೂಲಕ ಸೇವೆಯ ಮೂಲಕ ಇನ್ನೊಬ್ಬರಿಗೆ ಒಳಿತನ್ನು ಬಯಸುವವರು ದೊಡ್ಡವರಾಗ್ತಾರೆ. ಅದಕ್ಕಾಗಿಯೇ ಉಪನಿಷತ್ಕಾರರು ಬಹಳ ಚೆನ್ನಾಗಿ ಹೇಳಿದರು, ತ್ಯಾಗೇ ನೈಕ ಅಮೃತತ್ವ ಮಾನಶುಹು, ತ್ಯಾಗದಿಂದ ಅಮೃತತ್ವವನ್ನು ಪಡೆಯುವಂಥ ಮನುಕುಲದಲ್ಲಿ ಮಹಾತ್ಮರು ಅನ್ನೋರೇನಿದ್ದಾರೆ ಅವರು ಮಾತ್ರ ದೊಡ್ಡವರಾಗಲಿಕ್ಕೆ ಬರ್ತದೆ. ಅಂತಹ ಮಹಾನುಭಾವರಲ್ಲಿ ಓರ್ವರಾಗಿ ರುದ್ರಮುನಿ ಮಹಾಶಿವಯೋಗಿಗಳು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸೀತಿಕೊಂಡ ಅನ್ನುವಂಥ ಗ್ರಾಮದೊಳಗೆ ಹಿರೇಮಠದ ಅಜ್ಜಯ್ಯ ಬಸವಾಂಬೆಯರ ಪುಣ್ಯಗರ್ಭದಲ್ಲಿ 19ನೇ ಶತಮಾನದ ಅಂತ್ಯಭಾಗದಲ್ಲಿ ಜನ್ಮವನ್ನು ತಾಳಿದರು ಮಹಾನುಭಾವರು. 1885ರ ಸುಮಾರು ಆ ಸಂದರ್ಭದಲ್ಲಿ ಅವರು ಜಗತ್ತಿಗೆ ಅವತರಿಸಿ ಬಂದರು. ಬಹಳ ಅಪರೂಪವಾಗಿರುವಂಥ ತಂದೆ ತಾಯಿಗಳ ಹಾರೈಕೆಯ ಪ್ರೀತಿಯಲ್ಲಿ ಹಿರಿಯ ಮಠದ ಆ ಪವಿತ್ರವಾಗಿರುವಂಥ ಪರಿಸರದಲ್ಲಿ ಮುದ್ದು ಕಂದನಾಗಿ ಬಾಲಲೀಲೆಯನ್ನು ತೋರ್ತಾ ಅವತರಿಸಿರುವಂಥ ಆ ಮಹಾನುಭಾವನನ್ನು ರುದ್ರಯ್ಯ 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 ಅನ್ನುವಂಥ ನಾಮದಿಂದ ನಾಮಕರಣವನ್ನು ಮಾಡಿ ಹೆತ್ತವರು ಆನಂದಪಟ್ಟರು. ನೋಡಿ, ಪುಣ್ಯಾತ್ಮರ ಅವತಾರ ಅದು ಮನುಕುಲದ ಉದ್ಧಾರ, ಮನುಕುಲದ ಉದ್ಧಾರ. ಕಾರಣ, ಎಲ್ಲರಂತೆ ಬಂದವರಲ್ಲ ಅವರು. ಬಹಳ ಸೊಗಸಾಗಿರುವಂಥ ಮಾತನ್ನು ಹೇಳ್ತಾರೆ, ಲೋಕದಂತೆ ಬಾರರು ಲೋಕದಂತೆ ಇರರು, ಲೋಕದಂತೆ ಬಾರರು ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ. ಮಹತ್ವರು ಲೋಕದಂತೆ ಬಂದವರಲ್ಲ, ಲೌಕಿಕದಲ್ಲಿ ಬಿದ್ದು ಇದ್ದವರಲ್ಲ, ಲೋಕದ ಜನಗಳು ಹೋದಂತೆ ಹೋದವರಲ್ಲ. ಈ ಮೂರು ಮಾತುಗಳನ್ನು ಹೇಳ್ತಾ ಮುಂದುವರಿಯುತ್ತಾರೆ ಶರಣರು. ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು ನೋಡಯ್ಯ. ಉರಿಲಿಂಗ ದೇವ ನಿಮ್ಮ ಶರಣರು, ಉರಿಲಿಂಗ ದೇವ ನಿಮ್ಮ ಶರಣರು, ಉಪಮಾತೀತರಾಗಿ ಉಪಮಾತೀತರಾಗಿ ಉಪಮಿಸಬಾರದು ನೋಡಯ್ಯ ನೋಡಯ್ಯ. ಎಂಥ ಅಪರೂಪದ ಅನುಭವದ ವಚನ! ಉರಿಲಿಂಗದೇವರ ಅನುಭವದ ವಚನ ಇದು. ಅವರು
ಅವರು ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಬೋಪರು ನೋಡಯ್ಯ. ಪುಣ್ಯವೇ ಹಣ್ಣಾಗಿ ಮಹಾತ್ಮರ ಅವತಾರ ಆಗ್ತದೆ. ಲೋಕ ಕಲ್ಯಾಣಕ್ಕಾಗಿ, ಮನುಕುಲದ ಕಲ್ಯಾಣಕ್ಕಾಗಿ, ಸಕಲ ಜೀವಿಗಳ ಉದ್ಧಾರಕ್ಕಾಗಿ ಈ ಮಹಾನುಭಾವರ ಅವತಾರ. ಶಿಶುಕಂದನಾಗಿ ಬಾಲ್ಯದ ಬದುಕಿನ ಲೀಲೆಯನ್ನ ಕಳೀತಾ ಕಳೀತಾ ಇರುವಾಗ ಹೆತ್ತವರ ಪ್ರೀತಿಯ ಹರಕೆ ಹರೈಕೆ, ಜಂಗಮ ಮನೆತನ, ಬಡತನದ ಬದುಕು, ಕೃಷಿ ಮನೆತನದ ಆ ಪರಿಸರದೊಳಗ ರುದ್ರಯ್ಯ ಮುಂದೆ ಶಿವಯೋಗದ ರತ್ನವಾಗುವಂಥ ಅದ್ಭುತವಾದ ಶಕ್ತಿಯನ್ನು ಪಡ್ಕೊಂಡೇ ಅವತಾರ ತಾಳಿದ್ರು. ಎಷ್ಟು ಅಪರೂಪ ನೋಡಿ ಈ ಮಾತುಗಳು, ಎಷ್ಟು ಎತ್ತರದ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾವೆ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಒಬ್ಬರು ನೋಡಯ್ಯ. ಈ ಅನುಭವದ ಮಾತನ್ನು ಇಟ್ಟುಕೊಂಡು ನಾವು ನೀವೇನಾದರೂ ಆಲೋಚನೆ ಮಾಡೋದಾದ್ರೆ ಒಟ್ಟಾರೆ ಬಂದೀವಿ ಬಂದೀವಿ, ಹೆಂಗೆ ಬಂದೀವೋ ಬಂದೀವಿ, ಹೆಂಗೆಂಗೋ ಬದುಕು ಕಳೀತೀವಿ, ಒಟ್ಟಾರೆ ಹೆಂಗಾರ ಹೋಗ್ತೀವಿ. ಎಷ್ಟೋ ಜನರಿಗೆ ಒಂದು ಬದುಕಿದೆ ಅನ್ನುವಂಥ ಕಲ್ಪನೆಯೂ ಸಹಿತ ಇವತ್ತಿನ ದಿನಮಾನದೊಳಗಿಲ್ಲ. ಮೃಗೀಯ ಬದುಕನ್ನು ಕಳೆಯುವಂಥ ಮೃಗಗಳು ಕೂಡ ಬಹಳ ಚಲೋ. ದನಗಳಂಥ ದನಗಳಿಗೆ ಅರಿವದ, ದಿನಮಾನದ ಜನಗಳಿಗೆ ಅರಿವಿಲ್ಲ. ದನ ಕಾಯುವವರಿಗೆ ಗೊತ್ತದ, ನಾನು ದನ ಕಾಯ್ತೇನೆ ನನಗೆ ಗೊತ್ತದ. ರುದ್ರಮುನಿ ಶಿವಯೋಗಿಗಳವರು ಕೂಡ ಈ ಆಶ್ರಮದ ವ್ಯವಸ್ಥೆಗಾಗಿ 1920 ಇಲ್ಲಿಗೆ ಹಾನಗಲ್ಲ ಅಪ್ಪಗಳ ಅನುಗ್ರಹದಿಂದ ದಯಮಾಡಿಸಿದಾಗ ಇದೇನಿದು ದಟ್ಟ ಅರಣ್ಯ, ಇಲ್ಲಿ ಗೋವುಗಳ ಸೇವೆಯನ್ನು ಮಾಡುವುದರ ಮೂಲಕ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡ್ರು. ಒಂದು ಮಾತನ್ನು ಚೆನ್ನಾಗಿ ತಿಳ್ಕೋಬೇಕು, ಇತಿಹಾಸದ ಧಾರ್ಮಿಕ ಪರಂಪರೆಯಲ್ಲಿ, ಯೌಗಿಕ ಪರಂಪರೆಯಲ್ಲಿ ದನಗಳನ್ನು ಕಾದವರೇ ಬಹಳ ದೊಡ್ಡವರಾಗ್ಯಾರ, ಜನಗಳನ್ನು ಕಾದವರು ಜಲ್ದಿ ಬಿದ್ದ. ಹಿಸ್ಟ್ರಿ ಓದ್ರೆ ನೀವು ಗೊತ್ತಾಗ್ತು. ಅದೇನು ಭಾಳ ಕೆಟ್ಟ ಅಲ್ರಿ, ಭಾಳ ಚಲೋ. ನನಗೂ ಅನುಭವ ಅದ. ಪ್ರವಚನ ಇಲ್ಲದಾಗ ನನ್ನ ಆಶ್ರಮದಾಗ ಒಂದು 100 ಗೋಶಾಲೆ ಮಾಡ್ಕೊಂಡಿನಿ ನಾನು, ದಿನ ಕಾಯ್ತೀನಿ ಅವನ್ನ. ಎಷ್ಟು ಆನಂದ ಇರ್ತದೆ ಅವುಗಳ ಜೊತೆಯಲ್ಲಿ ಇರೋದು. ಅವು ಎಷ್ಟು ದಾರಿಯೊಳಗೆ ಇರ್ತಾವಂದ್ರೆ ಹಿಂಗೆ ಹೊಂಟಿರ್ತಾವೆ, ಅಪ್ಪಿ ತಪ್ಪಿ ದಾರಿ ಬಿಟ್ಟು ಹೆಂಗೆ ಹೋಗೋ ಮುಂದೆ ಅನ್ರಿ, ಅವು ಸರಿತಾವೆ, ಇಷ್ಟಕ್ಕೆ ಸರಿತಾವೆ, ಇಷ್ಟಕ್ಕೆ ದನ ಸರಿತಾವೆ. ಈ ಜನಗಳಿಗೆ ನೀವು ಬೇಕಾದ್ದು ಹೇಳ್ರಿ, ವೇದ ಹೇಳ್ರಿ, ಉಪನಿಷತ್ತು ಹೇಳ್ರಿ, ಆಗಮ ಹೇಳ್ರಿ, ಪುರಾಣ ಹೇಳ್ರಿ, ದುನಿಯಾ ಹೇಳ್ರಿ, ಇರೋ ತನ ಭಾಳ ಚಂದ. ಯಾದ್ರೆ ಅವ್ರು ಅವರ ನಾವು ನಾವ. ಅದಕ್ಕೆ ನನಗೆ 40 ಅನುಭವ ಅದ ಈ ನಾಡಿನ ತುಂಬ ಪ್ರವಚನ ಮಾಡಿ. ನಾನು ಕಂಡುಕೊಂಡ ಅನುಭವ ಏನು ಅಂದ್ರೆ, ಜನಗಳನ್ನು ಕಾಯೋದಕ್ಕಿಂತ ದನಗಳನ್ನು ಕಾಯೋದ ಭಾಳ ಚಲೋ. ಜಲ್ದಿ ದಾರಿಗೆ ಬರೋ ಪೈಕಿ ಏನಲ್ಲ. ಈಗಿನ ದಿನಮಾನದಲ್ಲಂತೂ ಮನುಷ್ಯತ್ವಕ್ಕೆ ಬರಗಾಲ ಬಂದಿದೆ, ಮನುಷ್ಯತ್ವಕ್ಕೆ ಬರಗಾಲ ಬಂದಿದೆ. ಈ ಮಾತನ್ನು ಬಹಳ ಚೆನ್ನಾಗಿ ಗಮನಿಸಬೇಕು ತಾವೆಲ್ಲ. ಮನುಷ್ಯರನ್ನು ಮನುಷ್ಯರು ಪ್ರೀತಿ ಮಾಡುವಂಥ ಆ ಪ್ರೀತಿಯ ಕಾಲಗಳೇ ಕಳೆದು ಹೋಗಿಬಿಟ್ಟಾವು ಇವತ್ತೆಲ್ಲ. ಯಾರಿಗ್ಯಾರೂ ಸಂಬಂಧ ಇಲ್ಲ, ಕೇವಲ ಸ್ವಾರ್ಥಿಗಳಾಗಿ ಈ ಪ್ರಪಂಚದೊಳಗೆ ಯಾಂತ್ರಿಕವಾದ ಬದುಕನ್ನು ನಾವೆಲ್ಲ ಇವತ್ತು ಕಳೀತಾ ಇದ್ದೇವೆ. ಎಲ್ಲಿದೆ ಪ್ರೀತಿ, ಎಲ್ಲಿದೆ ನಂಬಿಕೆ, ಎಲ್ಲಿದೆ ಶ್ರದ್ಧೆ, ಎಲ್ಲಿದೆ ವಿಶ್ವಾಸ? ಎಲ್ಲದಕ್ಕೂ ಕೂಡ ವ್ಯಾವಹಾರಿಕ ದೃಷ್ಟಿಯನ್ನಿಟ್ಕೊಂಡೇ ಅಲ್ಲಿ ಹೋದ್ರೆ ನಮಗೇನು ಲಾಭ? ಪ್ರವಚನಕ್ಕೆ ಬಂದ್ರೆ ನಮಗೇನು ಲಾಭ? ಹಿಂಗೆ ಲೆಕ್ಕ ಹಾಕಿನ ಪಕ್ಕ ಬರೋ ಜನ ಹೆಚ್ಚಾಗ್ಯಾರ. ಬೋರ್ಡ್ ಹಾಕಿದ್ರಂತ ಏನು, ಈ ಹೋಟೆಲ್ನಲ್ಲಿ ಯಾರೇ ಬಂದು ಏನೇ ತಿಂದರೂ ಕೂಡ ತಿಂದವ್ರ ಕಡೆಯಿಂದ ಬಿಲ್ ಇಸ್ಕೊಳ್ಳೋದಿಲ್ಲ, ಅವರ ಮೊಮ್ಮಕ್ಕಳ ಕಡೆಯಿಂದ ಬಿಲ್ ಇಸ್ಕೋತೀವಿ ಅಂತ ಒಂದು ಬೋರ್ಡ್ ಹಾಕಿದ್ರು. ಇಂಥ ಹೋಟೆಲ್ ಒಂದೊಂದು ಸಿಟಿಯೊಳಗೆ ನಿರ್ಮಾಣ ಆದರೆ ಎಷ್ಟು ಅನುಕೂಲ. ಈಗಿನ ಕಾಲದಾಗ ಎಷ್ಟು ಅನುಕೂಲ, ಮಾಡೋದೇ ಬೇಡ ಆಗ್ಯದ ಜನರಿಗೆ.
ಕಾಯಕ ಯೋಗಿಯ ಜೀವನ ದರ್ಶನದ ಪ್ರವಚನವನ್ನು ಕೇಳ್ತಾ ಇದ್ದೇವೆ. ಕಾಯಕದ ಕಲ್ಪನೆ ಮರೆಯಾಗಿ ಹೋಗಿರುವಂಥ ಕಾಲದೊಳಗೆ ನಾವು ಬದುಕ್ತಾ ಇದ್ದೇವೆ. ಬೇಡಾಗಿ ಅದು ಎಲ್ಲರಿಗೂ ಪುಕ್ಕಟ್ಟೆ ಸಿಗಬೇಕೆಲ್ಲ. ಹಾಂ, ನಮ್ಮ ಸರ್ಕಾರದ ಯೋಜನೆಗಳು ಕೂಡ ಪುಕ್ಕಟ್ಟೆ ಸಿಗುವಂತನೇ ಇದ್ದಾವೆ. ನಾವು ಹೆಚ್ಚು ಹೆಚ್ಚು ಮೈಗಳ್ಳರನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ, ಕಾಯಕ ಜೀವಿಗಳನ್ನು ನಿರ್ಮಾಣ ಮಾಡ್ತಾ ಇಲ್ಲ. ಬಸವಣ್ಣನ ಆದರ್ಶ ಈ ನಾಡಿನೊಳಗೆ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೆ ಭಾರತದ ಭವಿಷ್ಯತ್ತನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಕಲ್ಯಾಣ ರಾಜ್ಯದ ಕಲ್ಪನೆ ಮತ್ತೊಮ್ಮೆ ಕಾಯಕ ದಾಸೋಹದ ಧರ್ಮದಿಂದ ಈ ನಾಡಿನೊಳಗೆ ಬಳಕೆಯಾಗಿ ಬೆಳಕಾದಾಗ ಮಾತ್ರ ಈ ನಾಡಿನ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅದ. ಬೋರ್ಡ್ ಹಾಕಿದ್ರು, ನಾಲ್ಕು ಮಂದಿ ಮೈಗಳರು ಹೊಂಟಿದ್ರು, ಬೋರ್ಡ್ ನೋಡಿದರು, ಭಾಳ ಖುಷಿ ಅನ್ನಿಸ್ತು. ಪುಕ್ಕಟ್ಟೆ ತಿಂದವ್ರ ಕಡೆಯಿಂದ ಏನೂ ಇಸ್ಕೊಳ್ಳಲ್ಲ. ಒಳಗೆ ಬಂದರು, ಟೇಬಲ್ಲಿಗೆ ಕುಂತರು, ಏನೇನದ ಎಲ್ಲದೂ ಎರಡೆರಡು ಪ್ಲೇಟ್, ಇಡ್ಲಿ ದೋಸೆ ಉತ್ತಪ್ಪ ಮತ್ತೊಂದು ಮಗದೊಂದು ಹೊಡೆದ್ರು 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 ಇಲ್ಲಿಗೆ ಬರೋ ತನಕ ತಗೊಂಡ್ರು. ಪುಕ್ಕಟ್ಟೆ ಮೇಲೆ ಟೀ ಕಾಫಿ ಏನೇನಿತ್ತು ಎಲ್ಲದನ್ನು ಪುಕ್ಕಟ್ಟೆ ಎಲ್ಲ ತಗೊಂಡು ಅಂಥೇಳಿ ಡೇಗಿ ಇನ್ನೇನು ಎದ್ದೇಳ್ತಾ ಇದ್ದರು. ಆವಾಗ ಅವನು ಸಪ್ಲೈ ಮಾಡಿದ ಮಾಣಿ ಬಂದು ಬಿಲ್ಲಿಟ್ಟ, ಶಿಸ್ತು ತಗೊಂಡಿದ್ದರು. 2800 ರೂಪಾಯಿ ಬಿಲ್ಲಾಗಿತ್ತು. ಅದು ಮಕ್ಕಳು ಹೊಡೆದಾರ ಪುಕ್ಕಟ್ಟೆ, ಅದರೊಳಗೆ ಆ ಮೈಗಳರಿಗೆ ಒಬ್ಬ ಲೀಡರ್ ಇದ್ದ. ಅವ ಅಂದ, ಏಯ್ ಏನೋ ನಿಮ್ಮ ಮಾಲಕಗೇನು ಬುದ್ಧಿಗಿದ್ದೆ ಐತೋ ಇಲ್ಲೋ, ಬೋರ್ಡ್ ಹಾಕ್ಯಾನ ತಿಂದವ್ರ ಕಡೆಯಿಂದ ಏನೂ ತಗೊಳ್ಳಲ್ಲ ಅಂಥೇಳಿ ಇದ್ಯಾಕೆ ಬಿಲ್ಲು? ಅದೇನು ನಮಗೆ ಗೊತ್ತಿಲ್ಲ ರೀ, ಮಾಲಕರು ಕೊಡ ಅಂದಾರ ಕೊಟ್ಟೀವಿ, ಏನು ಮಾತಾಡೋದಿದ್ರು ಮಾಲಕರು ಕೂಡ ಮಾತಾಡ್ರಿ. ಇವ ಬಿಲ್ ತಂದು ಟೇಬಲ್ ಮ್ಯಾಲೆ ಇಟ್ಟು ಟೇಬಲ್ ಗುದ್ದಿ ಕೇಳ್ದ, ಏನ್ರಿ ಬೋರ್ಡ್ ಏನು ಹಾಕಿರಿ, ತಿಂದವ್ರ ಕಡೆಯಿಂದ ಬಿಲ್ ತಗೊಳ್ಳಲ್ಲ ಅಂಥೇಳಿ. ಮುಂದಿಂದ ಏನೈತೆಪ್ಪ ಅಂತ ಕೇಳಿದ್ರು ಅವರು, ಮೊಮ್ಮಕ್ಕಳ ಕಡೆಯಿಂದ ನೋಡಪ್ಪ ನೀವು ತಿಂದಿದ್ದಲ್ಲ ಬಿಲ್ ಇದು, ಹಿಂದಕ್ಕೆ ನಿಮ್ಮ ಮುತ್ಯಾಗಳು ತಿಂದು ಹೋಗಿದ್ದು ನೀವು ಮೊಮ್ಮಕ್ಕಳು ಕಟ್ರಿ ಅಂದ. ಹಿಂದಕ್ಕೆ ನಿಮ್ಮ ಮುತ್ಯಾಗಳು ತಿಂದು ಹೋಗ್ಯಾರ ಅವ್ರ ಬಿಲ್ಲಿದು 2800. ಎಲ್ಲಿ ಕಟ್ತಾರೆ ಮೈಗಳ್ರಿ, ಕಿಸೆದಾಗರ ಏನೂ ಇಲ್ಲ, ಬಿಡಲಿಲ್ಲ. ಒಳಗೆ ಒದ್ದು ತೊಗೊಂಡು ಹೋದರು, ಮೂರು ದಿನ ಉಸಿರಿ ತಿಕ್ಸಿ ಹೊರಗೆ ಹಾಕಿದ್ರು. ಜಗತ್ತಿನ ವ್ಯಾವಹಾರಿಕ ಮನಸ್ಸುಗಳು ಹಿಂಗಾಗ್ಯಾವ, ಪುಕ್ಕಟ್ಟೆ ಪುಕ್ಕಟ್ಟೆ ಪುಕ್ಕಟ್ಟೆ. ಇದು ಎಲ್ಲಿ ತನಕ ಪುಕ್ಕಟ್ಟೆ ಆಗಿರ್ತದೆ, ಈ ಬದುಕು ಹಿಂಗೆ ಬಂತು ಹಿಂಗೆ ಹೋತು ಇಷ್ಟೇ. ನಮ್ಮ ಹುಡುಗರು ವಯಸ್ಸಿನ ಹುಡುಗರು ಹಳ್ಳಿ ಹಳ್ಳಿಯೊಳಗೆ ಇವತ್ತು ಕೆಲಸ ಬಿಟ್ಟು ಅದನ್ನು ಕೈಯಾಗಿ ಹಿಡ್ಕೊಂಡು ಹಿಂಗೆ ದಬ್ತಿರ್ತಾರೆ ನೋಡ್ರಿ, ಅದು ಏನು ದಬ್ತಾರೋ ಗೊತ್ತಿಲ್ಲ. ಹಿಂಗೆ ದಬ್ಬದ ದಬ್ಬ ಹಿಂಗೆ ದಬ್ಬಿ 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 ಜೀವನ ಮಾಡ್ತಾವ, ಒಂದು ದಿನ ಅವ ಹಿಂಗೆ ದಬ್ಬಿ ಬಿಡ್ತಾನೆ ಹೋಗಿಬಿಡ್ತಾವ. ಮತ್ತೇನು ಇವು ಬಂದು ಬೇರೆ, ಪುಣ್ಯದಂತೆ ಬಪ್ಪರು ಬೇರೆ. ಅವರು ತತ್ವಕ್ಕಾಗಿ ಸತ್ಯಕ್ಕಾಗಿ ಈ ಜಗದ ಲೇಸಿಗಾಗಿ ಅವತರಿಸಿ ಬಂದವರು. ಬಡತನದ ಬವಣೆಯಲ್ಲಿಯೂ ಕೂಡ ಬದುಕನ್ನು ಕಟ್ಟಿಕೊಂಡ್ರು, ತಂದೆ ತಾಯಿಗಳ ಹಾರೈಕೆಯಲ್ಲಿ ಬಹಳ ಪ್ರೀತಿಯಿಂದ ಬೆಳೆದು ನೋಡಿ 8 ವರ್ಷದ ಬಾಲಕನಾಗಿ ಮುದ್ದು ಮಗುವಾಗಿ ಓಡಾಡುವಾಗ ಮನೆತನದ ದನಕರುಗಳನ್ನು ಬಿಟ್ಟುಕೊಂಡು ಬಾಲಕ ರುದ್ರಯ್ಯ ಗೋ ಸೇವೆಯನ್ನು ಮಾಡ್ತಾ ದನಗಳನ್ನು ಮೇಯ್ಲಿಕ್ಕೆ ಅಡವಿಗೆ ಹೊಲಕ್ಕೆ ತಗೊಂಡು ಬಂದ್ರ ಜೊತೆಗೆ ಇರುವಂಥ ಗೆಳೆಯರೆಲ್ಲರೂ ಕೂಡಿ ಏನೇನೋ ಆಟ ಆಡಿದ್ರ, ರುದ್ರಯ್ಯನ ಆಟವೇ ಬೇರೆಯಾಗಿತ್ತು. ಗೋವಿನ ಗೋಮಯವನ್ನು ತೆಗೆದುಕೊಂಡು ಅದನ್ನು ಗುಂಡಕ್ಕೆ ಮಾಡಿ ಅದನ್ನು ಕುರುಳಾಗಿ ತಟ್ಟಿ ತನಗೆ ಬೇಕೆನಿಸಿದಾಗ ಅದನ್ನು ಸುಟ್ಟು ಅದರ ಬೂದಿಯನ್ನು ಒಗ್ಗೂಡಿಸಿ
ಬಾಲ್ಯದಲ್ಲಿಯೇ ವಿಭೂತಿಯ ಉಂಡಿಗಳನ್ನು ಮಾಡುವಂಥ ಲೀಲೆಯನ್ನು ಮಾಡಿದ ರುದ್ರಯ್ಯ. ಲೀಲೆ ನಮಗೆ ಸಾಮಾನ್ಯ ಅನಿಸ್ಬೋದು, ಆದರೆ ಆ ಲೀಲೆಯ ಹಿಂದೆ ಇರುವಂಥ ಅಂತರಂಗದ ಮಹಾತ್ಮನ ಧೀಶಕ್ತಿ ಆ ರೂಪದೊಳಗೆ ನಮಗೆ ಗೋಚರ ಆಗಬೇಕು. ನರೇಂದ್ರ ಭೂತಿ, ವಿವೇಕಾನಂದ ವಿಭೂತಿ, ಗದಾಧರ ಭೂತಿ, ರಾಮಕೃಷ್ಣ ಪರಮಹಂಸ ವಿಭೂತಿ, ಹಾಲಯ್ಯ ಭೂತಿ, ಹಾನಗಲ್ಲ ಗುರುಕುಮಾರ ಶಿವಯೋಗಿ ವಿಭೂತಿ, ರುದ್ರಯ್ಯ ಭೂತಿ, ರುದ್ರ ಮುನಿ ಶಿವಯೋಗಿ ಮುಂದೆ ವಿಭೂತಿ ಆಗ್ತೀನಿ ಅನ್ನುವುದನ್ನು ವಿಭೂತಿಯೊಳಗೆ ಲೀಲೆ ಮಾಡಿ ತೋರಿದ. ಓರಗೆಯ ಗೆಳೆಯರೆಲ್ಲ ಅಂತಿದ್ರು, ಏನೋ ನಿನ್ನ ಆಟ, ನಾವು ಎಷ್ಟು ಚಂದ ಆಡ್ತೀವೋ ಬಾರಯ್ಯ ಅಂದ್ರೆ ಒಲ್ಲೆ 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 ಒಲ್ಲೆ. ಅವರ ಆಟವೇ ಬೇರೆ, ಜಗತ್ತಿನ ಆಟವೇ ಬೇರೆ, ಬಲ್ಲವರ ಆಟವೇ ಬೇರೆ. ನಿಜವಾಗಲೂ ವಿಚಾರ ಮಾಡಿದ್ರೆ ಈ ಬದುಕೊಂದು ಆಟ ಅಷ್ಟೇ. ವಾಟ್ ಈಸ್ ಲೈಫ್? ಭಾಳ ಚಂದ ಪ್ರಶ್ನೆ ಮಾಡಿದ ಅನುಭಾವಿ. ಜೀವನ ಅಂದ್ರೇನು? ವಾಟ್ ಈಸ್ ಲೈಫ್? ಲೈಫ್ ಈಸ್ ಎ ಗೇಮ್. ಜೀವನ ಅನ್ನೋದು ಇದೊಂದು ಆಟ. ಆಟವನ್ನು ಚೆನ್ನಾಗಿ ಆಡಬೇಕು, ಬದುಕಿನ ಗುರಿ ಮುಟ್ಟುವವರೆಗೆ ಆಟ ಆಡಬೇಕು. ಆಟದೊಳಗೆ ಆದರ್ಶ ಇರಬೇಕು. ಆಟ ಅದು ಪರಮಾತ್ಮನ ಕೂಟವಾಗಬೇಕು. ಅಂಥ ಪರಮಾತ್ಮನ ಕೂಟದ ವಿಭೂತಿ ತತ್ವದ ಲೀಲೆಯೊಳಗೆ ಪರಮಶಿವಯೋಗಿ ಆಗ್ತೇನೆ ಅನ್ನುವಂಥ ಸಾಧನೆಯಲ್ಲಿ ಚಿಕ್ಕದಾಗಿರುವಂಥ ಸೀತಿಕೊಂಡ ಅನ್ನುವಂಥ ಗ್ರಾಮದ ಹಿರಿಯ ಮಠದೊಳಗೆ ಹುಟ್ಟಿರುವಂಥ ಈ ಮಹಾನುಭಾವ ಮಾಡಿದ ಸಾಧನೆ ಸಾಮಾನ್ಯವಲ್ಲ. ನೋಡಿ, ಅವರ ಬದುಕಿನೊಳಗೆ ಎಂಥ ಯೋಗ ಯೋಗ ಯೋಗ. ಆ ಸಂದರ್ಭಗಳನ್ನು ನೆನೆಸಿಕೊಂಡ್ರೆ ರೋಮಾಂಚನ ಅನ್ನಿಸ್ತದೆ. ಮಹಾತ್ಮರ ಬದುಕಿನ ಒಂದೊಂದು ಹೆಜ್ಜೆಗಳು ಕೂಡ ಅವು ಇತಿಹಾಸದ ಹೆಜ್ಜೆಗಳು. ಯಾರು ಈ ಜೀವನದ ಇತಿಹಾಸವನ್ನು ತಿಳ್ಕೊಳ್ತಾರೋ ಅವರು ಈ ಜಗತ್ತಿನೊಳಗೆ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಅಂತ ಇತಿಹಾಸ ಪುರುಷರಲ್ಲಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಅವರ ಕೃಪೆಯನ್ನು ಪಡೆದಿರುವಂಥ ಕಪ್ಪನಹಳ್ಳಿಯ ರುದ್ರಮುನಿ ಶಿವಯೋಗಿಗಳು. ಅವರ ಬದುಕಿನ ಚರಿತ್ರೆಯಲ್ಲಿ ಗಾಂಟಿ ಶಾಲೆಯೊಳಗನೆ ಅಷ್ಟು ಇಷ್ಟು ಅಕ್ಷರ ಜ್ಞಾನವನ್ನು ಮಾಡ್ತಾ ಬದುಕನ್ನು ಕಳೀತಾ ಇರುವಾಗ ಚಿಕ್ಕೇರೂರಿನ ಗುರುಸಿದ್ಧ ಶಿವಾಚಾರ್ಯರ ದೃಷ್ಟಿ ಅವರ ಮೇಲೆ ಬೀಳುತ್ತದೆ. ಅವರು ತಮ್ಮ ಊರಿಗೆ, ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ಸಂಸ್ಕಾರವನ್ನು ಕೊಡುವುದರ ಮೂಲಕ ಆ ಮಹಾನುಭಾವರಿಗೆ ಶಿಕ್ಷಣದ ಸಂಸ್ಕಾರವನ್ನು ಕೊಡ್ತಾ ಹೋಗುವಾಗ ಮತ್ತೊಂದು ಅವರ ಬದುಕಿನೊಳಗೆ ಪ್ರಸಂಗ ಬರ್ತದೆ. ಚಿಕ್ಕ ಜಂಬೂರಿನ ವಿರಕ್ತ ಮಠದ ಪೂಜ್ಯಪಾದರಾಗಿರುವಂಥ ಗುರುಪಾದ ಮಹಾಸ್ವಾಮಿಗಳವರು ಅವರನ್ನು, ಅವರ ಚಟುವಟಿಕೆಯನ್ನು ನೋಡಿ ತಮ್ಮ ಮರಿದೇವರನ್ನಾಗಿ ಸ್ವೀಕಾರ ಮಾಡ್ತಾರೆ. ಎಂಥ ಸಂದರ್ಭಗಳಿವೆಲ್ಲ! ಬೆಳವಣಿಗೆಯ ಹಂತಕ್ಕೆ ಒಂದೊಂದು ಮೆಟ್ಟಿಲುಗಳು, ಅದನ್ನು ಎಷ್ಟು ಚೆನ್ನಾಗಿ ಅವರು ಏರ್ತಾ ಹೋದರು. ಎಂಥ ಅಪರೂಪದ ಶಿವಯೋಗಿಗಳು! ನೋಡಿ, ಆ ಗುರುಪಾದ ಸ್ವಾಮಿಗಳ ಸೇವಾ ಕೈಂಕರ್ಯದೊಳಗಿದ್ದು ಮರಿದೇವರಾಗಿರುವಾಗ ಇವತ್ತು ಶಿಕಾರಿಪುರದ ಬಳಗ ಬಹಳ ಜನ ತಾವಿದ್ದೀರಿ. ಸಂತೋಷ ಪಡುವಂಥ ಮಾತು, ಶಿಕಾರಿಪುರದ ಹವಳದವರ ಮಠದ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತ ಅಭ್ಯಾಸಕ್ಕಾಗಿ ಪೂಜ್ಯರು ಅವರನ್ನು ಅಲ್ಲಿ ಸೇರಿಸ್ತಾರೆ. ಅಲ್ಲಿ ಅಮರಕೋಶ, ಅಲ್ಲಿ ಸುಭಾಷಿತಗಳನ್ನು ಕಲಿತ ಸಂಸ್ಕೃತ ಪಾಠವನ್ನು ಬದುಕಿನೊಳಗೆ ಆರಂಭ ಮಾಡಿಕೊಂಡು ಅಭ್ಯಾಸ ಮಾಡುವಂಥ ಪ್ರಸಂಗದೊಳಗೆ
ಕೆಳದಿ ರಾಜಗುರುಗಳಾಗಿರುವಂಥ ತಪಸ್ವಿಗಳಾದ ಪೂಜ್ಯ ರೇವಣಸಿದ್ಧ ಶಿವಾಚಾರ್ಯರ ದೃಷ್ಟಿ ಇವರ ಮೇಲೆ ಬೀಳುತ್ತದೆ. ಅಷ್ಟೊತ್ತಿಗೆ ಸಂಸ್ಕೃತವನ್ನು ಕಲಿತ, ವೇದ ಮಂತ್ರಗಳನ್ನು ಕಲಿತ ಬಾಲಲೀಲಾ ಮಹಾಂತ ಶಿವಯೋಗಿಗಳವರ ಲೀಲಾಮಯವಾಗಿರುವಂಥ ಗೀತೆಗಳನ್ನು, ಮೈಲಾರ ಬಸವಲಿಂಗ ಶರಣರ ಗುರುಕರ್ಣ ತ್ರಿವಿಧಿಯ ತ್ರಿಪದಿಯ ನುಡಿಗಳನ್ನು ಬಹಳ ಸರಾಗವಾಗಿ ಹಾಡುವುದನ್ನು ರುದ್ರದೇವರು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡಿದ್ದರು. ಆ ಗೀತ ಗಾಯನವನ್ನು ಕೇಳಿ ಪ್ರಭಾವಿತರಾಗಿರುವಂಥ ಕೆಳದಿಯ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳವರು ತಮ್ಮ ಒಡನೆ ಅವರನ್ನು ಬೇರೆ ಬೇರೆ ಕಡೆ ಕರೆದುಕೊಂಡು ಹೋಗುವಂಥ ರೂಢಿಯನ್ನಿಟ್ಟುಕೊಂಡು ಅವರನ್ನು ಬಹಳ ಪ್ರೀತಿಯಿಂದ ಕಾಣುವಂಥ ಸಂದರ್ಭದೊಳಗೆ ಹಿರೇಕೆರೂರಿಗೆ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರು ದಯಮಾಡಿಸಿರ್ತಾರೆ. ಅವರ ದರ್ಶನಕ್ಕಾಗಿ ಕೆಳದಿಯ ರಾಜಗುರುಗಳಾಗಿರುವಂಥ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೋಗಿರುವಾಗ ಜೊತೆಯಲ್ಲಿ ರುದ್ರದೇವರೂ ಜೊತೆಗಿರ್ತಾರೆ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ದರ್ಶನಕ್ಕೆ ಹೋದ ಸಂದರ್ಭದೊಳಗ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳ ದೃಷ್ಟಿ ರುದ್ರದೇವರ ಮೇಲೆ ಬಿತ್ತು, ದೃಷ್ಟಿಪಾತ ಆಯಿತು, ಅನುಗ್ರಹ ಆಯಿತು. ಎಂಥ ಅಪರೂಪದ ಅನುಗ್ರಹ ಅಂದರೆ, ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ, ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಅಂಥ ಅಪರೂಪದ ಯೋಗ ಅವರ ಬದುಕಿನೊಳಗೆ ಬಂತು. ಇವರ ಚಟುವಟಿಕೆಯನ್ನು, ಇವರ ಅಪರೂಪವಾಗಿರುವಂಥ ಕಿಂಕರ ಭಾವದ ಭಕ್ತಿಯನ್ನು ನೋಡಿ ಆ ಪೂಜ್ಯರನ್ನು ಕೇಳಿದರಂತೆ ಹಾನಗಲ್ಲಪ್ಪ ಅವರು ಯಾರಿವರು? ಬುದ್ಧಿ ಇವರನ್ನು ರುದ್ರದೇವರು ಅಂತ ಕರೀತಾರೆ. ಇವರ ಊರು ಇಂಥದ್ದು, ಬಹಳ ಅಪರೂಪದ ಮರಿ. ಹಾನಗಲ್ಲಜ್ಜ ಅವರು ಹೇಳಿದರು, ಈ ಮರಿಯನ್ನು ನಾವು ಶಿವಯೋಗ ಮಂದಿರಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಎಂಥ ಸಂದರ್ಭ ಅದು! ಯಾವ ಸಂದರ್ಭದೊಳಗೆ ಯಾವ ಗುರುವಿನ ಅನುಗ್ರಹ ಯಾವ ರೀತಿಯೊಳಗಾಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಪರಮ ಪ್ರೀತಿಯಿಂದ ಕರುಣಾಮೂರ್ತಿಯಾಗಿರುವಂಥ, ಅದಕ್ಕಾಗಿನೇ ಮೈಲಾರ ಬಸವಲಿಂಗ ಶರಣರು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಗುರುತಾಯಿ ನೀನೆನಗೆ ಕೃಪೆಯಾಗು. ಗುರುವನ್ನು ತಾಯಿಗೆ ಹೋಲಿಸ್ತಾರೆ. ತಾಯಿ ಸೃಷ್ಟಿಯಲ್ಲಿ ಕರುಣಾಮಯಿ, ಮಮತಾಮಯಿ, ಕಾರುಣ್ಯಮಯಿ. ಈ ಜಗತ್ತಿನೊಳಗೆ ಕೆಟ್ಟ ಮಕ್ಕಳಿರಬಹುದು, ಆದರೆ ಕೆಟ್ಟ ತಾಯಿಯ ಸೃಷ್ಟಿ ಈ ಜಗತ್ತಿನೊಳಗೆ ಇವತ್ತಿನವರೆಗೂ ಆಗಿಲ್ಲ. ಇದನ್ನು ಆದಿಶಂಕರಾಚಾರ್ಯರು ಹೇಳುತ್ತಾರೆ, ಕುಮಾತ ನ ಭವತಿ. ಕೆಟ್ಟ ತಾಯಿ ಇಲ್ಲ ಈ ಜಗತ್ತಿನೊಳಗೆ. ಅವಳು ಮಮತಾಮಯಿ, ಕರುಣಾಮಯಿ, ತ್ಯಾಗಿ. ತನ್ನ ಸ್ವಾರ್ಥಕ್ಕಾಗಿ ಎಂದೂ ಮಕ್ಕಳನ್ನು ಬೆಳೆಸೋದಿಲ್ಲ ಹಡೆದವ್ವ. ಏನು ಮಾಡೋದು, ದುರ್ದೈವದ ಕಾಲದೊಳಗೆ ನಾವಿದ್ದೇವೆ. ಯಾವ ದೇಶದೊಳಗೆ ಮಾತೃದೇವೋ ಭವ ಅನ್ನುವಂಥ ತತ್ವ ಬೆಳಕನ್ನು ಕಂಡಿತೋ, ಗುರುಕುಲದ ವಟುಗಳು 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ಮರಳಿ ಮನೆಗೆ ಬರುವಾಗ ಗುರುಗಳ ಅಪ್ಪಣೆ ಮಾಡ್ತಿದ್ರು, ಅಪ್ಪ ನೀನು ಋಗ್ವೇದವನ್ನು ಮರೆತರೂ ನಡೀತದ, ನೀನು ಯಜುರ್ವೇದವನ್ನು ಮರೆತರೂ ನಡೀತದ, ನೀನು ಸಾಮವೇದವನ್ನು ಮರೆತರೂ ನಡೀತದ, ನೀನು ಅಥರ್ವಣ ವೇದವನ್ನು ಮರೆತರೂ ನಡೀತದ, ನೀನು ಓದಿರುವಂಥ 28 ಆಗಮಗಳನ್ನು ಮರೆತರೂ ನಡೀತದ, ಆದರೆ ನಿನ್ನ ಬದುಕಿನೊಳಗೆ ಈ 6 ಮಾತುಗಳನ್ನು ಎಂದೂ ಮರಿಬೇಡ ಅಂತ ಗುರುಗಳು ಈ ದೇಶದೊಳಗೆ ವಟುಗಳಿಗೆ, ಸಾಧಕರಿಗೆ ಅಪ್ಪಣೆ ಮಾಡ್ತಿದ್ರು. ಇಂದಿನ ಮಕ್ಕಳಿಗೆ ಈ ಮಾತುಗಳ ಅವಶ್ಯಕತೆ ಇದೆ. ಇಂಥ ಮಾತುಗಳನ್ನು ಈ ಸಮಾಜದಲ್ಲಿ ಇವತ್ತು ಒತ್ತಿ ಒತ್ತಿ ನಾವು ಹೇಳಬೇಕಾಗಿದೆ. ಎಂಥ ಮಾತನ್ನು ಹೇಳಿದರು ಮಹಾನುಭಾವರು, ಮಾತೃದೇವೋ ಭವ, ಪಿತೃದೇವೋ ಭವ,
ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಸತ್ಯಂ ವದ ಧರ್ಮಂ ಚರ ಆರು ಮಾತುಗಳು ಮೊದಲನೆಯ ಮಾತು ಮಾತೃ ದೇವೋ ಭವ ತಾಯಿಯನ್ನ ದೇವರು ಅಂತ ಗೌರವಿಸು ತಾಯಿಗಿಂತ ಮಿಗಿಲಾದ ದೇವರು ಈ ಜಗತ್ತಿನೊಳಗ ಇಲ್ಲವೇ ಇಲ್ಲ ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸು ನೀನು ಕಣ್ಣು ಬಿಟ್ಟಾಗ ನಿನ್ನ ಕಣ್ಣಿಗೆ ಕಂಡ ಮೊದಲ ದೇವರು ಅಮ್ಮ ಅವಳಿಲ್ಲದೆ ಹೋಗಿದ್ರೆ ನಿನಗೆಲ್ಲಿ ಬದುಕು ಅವಳ ಗರ್ಭದಿಂದ ಭೂಮಿಗೆ ಬಿದ್ದಾಗ ನೀನು ಚೋಟುದ್ದ ಮಾಂಸದ ಮುದ್ದೆ ಚೋಟುದ್ದ ಮಾಂಸದ ಮುದ್ದೆ ನಿನ್ನ ತಿದ್ದಿ ತೀಡಿ ನಿನಗೊಂದು ಆಕಾರ ರೂಪವನ್ನು ಕೊಟ್ಟು ತನ್ನ ಎದೆಯ ಅಮೃತ ಪ್ರಸಾದವನ್ನೇ ನಿನಗೆ ಉಣಿಸಿ ಕಕ್ಕುಲತೆಯಿಂದ ಪ್ರೀತಿಯಿಂದ ಬೆಳೆಸಿ ನಿನ್ನ ಬದುಕಿಗೆ ನಿಜ ಬೆಳಕನ್ನ ಕೊಟ್ಟವಳು ಹಡೆದವ್ವ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾರೆ ಕನ್ನಡ ಸಾಹಿತ್ಯದೊಳಗ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅವಳು ನೀಡುವ ಶಾಂತಿ ಕಾಂತಿ ಯಾವ ತಾರೆ ಶಶಿಗಿದೆ ಅಮ್ಮ 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 ಎಂಬ ಮಾತಿಗಿಂತ ಬೇರೆ ಮಂತ್ರ ಈ ಜಗತ್ತಿನೊಳಗೆ ಎಲ್ಲಿಂದ ತರುವರೆದಿರಿ ನೀವು ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದಾಗ ಯಾವುದೇ ಜಾತಿಯವರಿರ್ರಿ ಯಾವುದೇ ಕುಲದವರಿರ್ರಿ ಯಾರೇ ಇರ್ರಿ ನಿಮ್ಮ ನಾಲಿಗೆಯಿಂದ ಮೊದಲಿಗೆ ಮೂಡಿ ಬಂದ ಮಂತ್ರ ಅದು ಅಮ್ಮ ಅಮ್ಮ ಎಂಬ ಮಾತೆ ಮಂತ್ರ ಅದುವೇ ಪೂಜೆ ಅದುವೇ ಪೂಜೆ ಪ್ರಾರ್ಥನಾ ಅಮ್ಮ ಎಂಬ ಮಾತೆ ಮಂತ್ರ ಅದುವೇ ಪೂಜೆ ಪ್ರಾರ್ಥನಾ ಲಾಲಿ ಮುತ್ತು ಕೈಯ ತುತ್ತು ಲಾಲಿ ಮುತ್ತು ಕೈಯ ತುತ್ತು ನುಡಿಯ ಮೊದಲ
ಮಾತು ಅದು ಮಂತ್ರ, ಅದು ಬದುಕಿನ ಸಹಜ ಸತ್ಯ. ಅದು ಇಂಡಿಯಾ ಇರಲಿ, ಇಂಗ್ಲೆಂಡ್ ಇರಲಿ, ಅಮೇರಿಕಾ ಇರಲಿ, ಜರ್ಮನ್ ಇರಲಿ, ರಷ್ಯಾ ಇರಲಿ, ಪಾಕಿಸ್ತಾನ್ ಇರಲಿ, ತಾಯಿಯ ಗರ್ಭದಿಂದ ಮಗು ಭೂಮಿಗೆ ಬಿದ್ದಾದ ಮೇಲೆ ನುಡಿಯುವ ಮೊದಲ ನುಡಿ ಅಮ್ಮ, ನಾಟ್ ಎ ಮಮ್ಮಿ, ಅಮ್ಮ. ಅದನ್ನು ಕೆಡಿಸಿ ಮಮ್ಮಿ ಮಾಡಿ ಗದ್ಲಕ್ಕೆ ಬಿದ್ದೀವಿ ನಾವೆಲ್ಲ. ಅಮ್ಮ ಆಕಳ ಹೊಟ್ಟೆಯಿಂದ ಬರುವ ಕರು ಅಂಬೇ ಅಂಬಾ ಅಮ್ಮ ನೋಡಿ, ಅದು ಮಂತ್ರ. ಅದನ್ನು ಯಾರೂ ಒತ್ತಾಯದಿಂದ ಒಳಗಡೆ ಹಾಕಿಲ್ಲ. ಅದು ನಿಸರ್ಗದತ್ತವಾಗಿ ಶಿವನುಡಿಸುವ ಮಹಾಮಂತ್ರ ಅಮ್ಮ. ಬಲ್ಲವರು ಹೇಳಿದರು ಮಾತೃ ದೇವೋ ಭವ. ಇದು ಇಂದಿನ ಮಕ್ಕಳಿಗೆ ಪಾಠ ಆಗಬೇಕು. ಬಹಳ ಜನ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಯುವಕರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತೇನೆ. ಮಕ್ಕಳೇ, ನಿಮ್ಮ ಬದುಕಿನೊಳಗೆ ತಂದೆ ತಾಯಿಗಳಿಂತ ಮಿಗಿಲಾಗಿರುವಂಥ ಹೀರೋಗಳು ಯಾರೂ ಇಲ್ಲ. ಟಿವ್ಯಾಗ ಸಿನಿಮಾ ಪರದೆ ಮೇಲೆ ಬರುವಂಥ ಹೀರೋಗಳನ್ನೇ ಹೀರೋ ಅಂತ ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನ ಜೀರೋ. ನಿಮ್ಮ ತಂದೆ ತಾಯಿಗಳನ್ನು ನಿಜವಾದ ಹೀರೋ ಅಂತ ತಿಳ್ಕೊಳ್ರಿ. ಅವರಿಗಿಂತ ಆದರ್ಶರು ನಿಮಗೆ ಬೇರೆ ಯಾರೂ ಇಲ್ಲ. ನಿಮ್ಮನ್ನು ತಿದ್ದಿ ತೀಡಿ ಬೆಳೆಸಿ ಹಸಿದಾಗ ಅನ್ನವನ್ನು ನೀಡಿ, ಬಾಯಾರಿಕೆಯಾದಾಗ ನೀರನ್ನು ಕುಡಿಸಿ, ನೀನು ಬಿದ್ದಾಗ ನಿನ್ನನ್ನು ಎಬ್ಬಿಸಿ, ನಿನಗೆ ಬಟ್ಟೆಯನ್ನು ಉಡಿಸಿ, ನಿನಗೆ ಜೀವನವನ್ನು ಕಟ್ಟಿಕೊಡುವವರು ಹಡೆದವರು ತಂದೆ ತಾಯಿಗಳು. ಅವರನ್ನು ಬಿಟ್ಟು ನೀನು 100 ದೇವರನ್ನು ನಂಬಿದರೂ ಕೂಡ ಅಲ್ಲಿ ಕೇವಲ ನಿನಗೆ ಮೂರ್ತಿಗಳು ಕಾಣಬಹುದೇ ವಿನಃ ನಿಜವಾದ ದೇವರ ಸಾಕ್ಷಾತ್ಕಾರ ಎಂದೂ ಸಾಧ್ಯ ಇಲ್ಲ. ನಿನ್ನ ಮನೆಯೊಳಗಿದ್ದಾರೆ ತಂದೆ ತಾಯಿಗಳು, ದೇವರು. ಅದಕ್ಕಾಗಿ ಆ ಮಾತನ್ನು ಹೇಳಿದರು ಮೈಲಾರ ಬಸವಲಿಂಗ ಶರಣರು, ಗುರು ತಾಯಿ ನೀ ನನಗೆ ಕೃಪೆಯಾಗು. ಎಂಥ ತಾಯಿತನ ಅದು!
ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡಾಳೆ, ಮನೆಯೊಳಗೆ ಯಾರೂ ಇಲ್ಲ, ತನ್ನ ಹೊಟ್ಟೆಗಾಗಿ ಒಂದಿಷ್ಟು ತಟ್ಟೆಯಲ್ಲಿ ಅನ್ನವನ್ನು ಹಾಕ್ಕೊಂಡು ಪ್ರಸಾದವನ್ನು ಊಟವನ್ನು ಮಾಡುವ ಪ್ರಸಂಗದೊಳಗೆ ತೊಡೆಯ ಮೇಲೆ ಮಲಗಿರುವಂಥ ಮಗು ಹೊಲಸು ಮಾಡಿಕೊಳ್ಳುತ್ತದೆ. ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ರಿ, ಅವು ಭಾಳ ಚಲೋ. ಎಲ್ಲಿದ್ದೀವಿ ಅನ್ನೋದು ಸಹಿತ ನಮಗೆ ಗೊತ್ತೇ ಆಗಲ್ಲ, ಅಟ್ಟ ಪ್ರಪಂಚದಾಗ ಮುಣುಗೀವಿ ನಾವು. ಎತ್ತಿ ತೆಗೆಯೋದೆ ಅಂದ. ಊಟ ಮಾಡುವಾಗ ಮಗು ತೊಡೆಯ ಮೇಲಿದೆ, ಅವ್ವ ಊಟ ಮಾಡುವಾಗ ಹೊಲಸು ಮಾಡಿಕೊಂಡ್ರೂ ಕೂಡ ಯಾವ ತಾಯಿಯೂ ಕೂಡ ಇವತ್ತಿನವರೆಗೂ ಅಸಹ್ಯ ಅಚ್ಚಿ ಅಂತ ಮಗುವನ್ನು ಎತ್ತಿ ಒಗದಿಲ್ಲ ಕೈ ತೊಳ್ಕೊಳ್ತಾಳೆ, ಆ ಹೊಲಸನ್ನು ಸ್ವಚ್ಛ ಮಾಡ್ತಾಳೆ, ಮತ್ತೆ ಬೇರೆ ಬಟ್ಟೆಯನ್ನು ಹಾಕ್ತಾಳೆ, ಅಯ್ಯೋ ನನ್ನ ಬಂಗಾರ ಅಂತ ಮುದ್ದಾಡ್ತಾಳೆ, ತೊಡೆಯ ಮೇಲೆ ಹಾಕ್ಕೊಂಡು ಮತ್ತೆ ಊಟ ಮಾಡ್ತಾಳೆ. ಇಂಥ ತ್ಯಾಗಿ, ಇಂಥ ಕರುಣಾಮಯಿ ಸೃಷ್ಟಿಯೊಳಗೆ ಎಲ್ಲಿ ನೋಡಲಿಕ್ಕೆ ಸಾಧ್ಯ? ಒಬ್ಬ ತಾಯಿ 100 ಮಕ್ಕಳನ್ನು ಕಾಪಾಡ್ತಾಳೆ, ಆದರೆ 100 ಜನ ಕೂಡಿ ಒಬ್ಬ ತಾಯಿಯನ್ನು ಕಾಪಾಡೋದು ಕಷ್ಟ ಆಗ್ಯದ ಇವತ್ತಿನ ಕಾಲದೊಳಗೆ. ಇದು ಇವತ್ತಿನ ನೀತಿಯ ಪಾಠವಾಗಬೇಕು. ಪುರಾಣ ಪ್ರವಚನಗಳಲ್ಲಿ ಮಹಾತ್ಮರ ಚರಿತ್ರೆಗಳನ್ನು ಹೇಳುವಾಗ ಇಂಥ ವಿಚಾರಗಳನ್ನು ನಾಗರಿಕ ಜಗತ್ತಿನ ಯುವಕರಿಗೆ ಒತ್ತಿ 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 ಹೇಳಬೇಕಾಗ್ಯದ. ವಿಚಾರ ಮಾಡುವಂಥ ಮಾತುಗಳು. ಎಂಥ ತಾಯಿ ಗುರುತಾಯಿ, ತಾಯಿಯಲ್ಲಿನೇ ಇಷ್ಟು ಮಮತೆ ಇರ್ತದೆ, ಇನ್ನು ಗುರುತಾಯಿಯಲ್ಲಿ ಎಂಥ ಮಮತೆ ಇರಬೇಕು? ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ದೃಷ್ಟಿ ಬಿತ್ತು, ಮಂದಿರಕ್ಕೆ ಇವ್ರನ್ನ ತಗೊಂಡು ಹೋಗ್ತೀವಿ ಅಂದರು. ಆದರೆ ಒಂದು ಸಮಸ್ಯೆ ಅಡ್ಡಾಗಿತ್ತು. ಸಮಸ್ಯೆ ಏನು ಅಂದ್ರೆ, ಶಿವಯೋಗ ಮಂದಿರವನ್ನು ಪ್ರವೇಶ ಮಾಡುವ ಒಟಗಳಿಗೆ 8 ವಯಸ್ಸಿರಬೇಕನ್ನೋದು ಒಂದು ಕಟ್ಟಾಚಾರ. ಸ್ವಲ್ಪ ವಯಸ್ಸು ಹೆಚ್ಚಾಗಿತ್ತು ರುದ್ರದೇವರಿಗೆ. ಅಲ್ಲಿ ಶಿವಯೋಗ ಮಂದಿರದೊಳಗೆ ವಿಶ್ವಸ್ತ ಮಂಡಳಿಯವರು ಇಂಥ ಒಟುಗಳನ್ನು ಒಳಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ. ಹಾನಗಲ್ಲ ಅಜ್ಜವರೇ ಮುಖ್ಯ ಇದ್ದರೂ ಸಹಿತ ಆ ವ್ಯವಸ್ಥೆಯನ್ನು ಕೆಡಿಸಬಾರದು ಅನ್ನೋದು ಅವರ ದೂರದೃಷ್ಟಿ. ಎಷ್ಟು ಜಾಣ್ಮೆ ನೋಡಿ ಗುರುತಾಯಿಯೊಳಗೆ, ಎಂಥ ಒಂದು ಹೃದಯ ತುಂಬಿದ ಪ್ರೀತಿ ಇರ್ತದೆ ಅಂದರೆ, ಹಾನಗಲ್ಲ ಅಜ್ಜ ಅವರು ತಮ್ಮ ಸೇವೆಗಾಗಿ ಅವ್ರನ್ನ ಇಟ್ಕೋತಾರೆ. ರುದ್ರಮುನಿ ಶಿವಯೋಗಿಗಳಿಗೆ ಇದೊಂದು ಅವಕಾಶ ಸಿಕ್ಕಿದ್ದು ಕೂಡ ಒಂದು ದೊಡ್ಡ ಸೌಭಾಗ್ಯ. ಹಾನಗಲ್ಲ ಅಜ್ಜಾವರ ಸೇವಾ ಮಾಡುವ ಭಾಗ್ಯ ಇವರಿಗೆ ಸಿಕ್ತಲ್ಲ. ಕೇವಲ ಮಂದಿರದ ಒಟು ಆಗಲಿಲ್ಲ, ಗುರುಕುಮಾರರ ಕರುಣೆಯನ್ನು ಪರಿಪೂರ್ಣವಾಗಿ ಪಡೆಯುವಂಥ ಸೌಭಾಗ್ಯದ ಸೇವಾ ಕೈಂಕರ್ಯ ಸಿಕ್ಕಿತು ರುದ್ರಮುನಿ ದೇವರಿಗೆ. ಸೇವೆ ಅಂದರೆ ಸಾಮಾನ್ಯ ಅಲ್ಲ. ಸೇವಾ ಕರೆಯತೋ ಮೇವಾ ಮಿಲೇಗ, ಕಬೀರ್ ಹೇಳ್ತಾನೆ. ಸೇವಾ ಕರ್ನ ಮೇವಾ ಮಿಲ್ತಾ ಹೈ, ಹಮಕೋ ಸೇವಾ ನ ಚಾಯಿ ಮಿಠಾ ಮಿಠಾ ಮೇವಾ ಮಿಲ್ಲ ಚಾಯಿ. ನಮ್ಮ ವ್ಯವಸ್ಥೆ ಹಂಗಾಗ್ಯದ. ಸೇವಾ ಪರಮೋ ಧರ್ಮ ಅಂತ ಹೇಳ್ತಾರೆ. ಸೇವೆಯೊಳಗೆ ಶಕ್ತಿ ಇದೆ, ಅದು ಯಾವುದೇ ಸೇವೆ ಇರಲಿ. ನಿಸ್ವಾರ್ಥದಿಂದ ಸೇವಾಭಾವದಿಂದ ಸೇವೆ ಮಾಡಿದ್ರೆ ಅದರೊಳಗೆ ಎಷ್ಟು ದೊಡ್ಡ ಶಕ್ತಿ ಅದ ಅಂದ್ರೆ, ಇಲ್ಲೇ ಬೆಳಗಾವಿ ಜಿಲ್ಲಾದೊಳಗೆ ಮುರುಗೋಡ ಅಂತ ಬರ್ತದೆ, ಅಲ್ಲಿ ಚಿದಂಬರ ಸ್ವಾಮಿಗಳು ಅಂತಾಗಿ ಹೋದರು, ಮಹಾನ್ ತಪಸ್ವಿಗಳು. ಮುರುಗೋಡದಿಂದ ಹೊರಗೆ ಮಠ ಅದ. ಚಿದಂಬರ ಪರಂಪರೆ ಅನ್ನೋದು ಒಂದು ಪರಂಪರೆ, ಸಿದ್ಧಾರೂಢರ ಪರಂಪರೆ ಅನ್ನೋದು ಒಂದು ಪರಂಪರೆ. ಹಾಗೆ ನೋಡಿ, ಅವರ ತಪಸ್ಸನ್ನು ಅವರ ಸಾಧನೆಯನ್ನು ಮೆಚ್ಚಿ ದಂಪತಿಗಳಿಬ್ಬರು ಬಂದರು. ಮದುವೆಯಾಗಿ 12 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಗುರುಗಳು ಮುಂದೆ ಕೂತು, ಯಪ್ಪ ಮಕ್ಕಳಾಗಿಲ್ಲ, ಅನುಗ್ರಹ ಮಾಡಬೇಕು. ನೋಡಿ
ಚಿದಂಬರ ಸ್ವಾಮಿಗಳು ಪ್ರೀತಿಯಿಂದ ಹೇಳಿದ್ರು, ಅವ್ರು ಹೋಗಿದ್ರು ಕರೆ. ಆ ಪ್ರಸಂಗನೇ ಬಹಳ ವಿಚಿತ್ರ ನಡೀತದೆ. ಏ ನಿನಗೆ ಮಕ್ಕಳಾಗೋದಿಲ್ಲ, ಎದ್ದು ನಡಿ ಅಂತಾರವ್ರು. ಎಷ್ಟು ನೋವಾಗಿರಬೇಡ ಆ ತಾಯಿಗೆ. ಈ ಮಾತು ಕೇಳಿದ ತಕ್ಷಣವೇ ಮಕ್ಕಳು 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 ಅನ್ನೋದನ್ನು ಹಂಬಲಿಸಿ ಹೋಗ್ಯಾಳ ತಾಯಿ. ಆ ಸ್ವಾಮಿಗಳಂದರು ನಿನಗೆ ಮಕ್ಕಳಾಗೋದಿಲ್ಲ, ಎದ್ದು ನಡಿ. ಎಷ್ಟು ದುಃಖ ಆಗಿರಬೇಡಲ್ಲ. ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ, ಈ ನಾಡಿನ ಈ ನೆಲದ ಸರ್ವಜ್ಞ ಮಹಾನುಭಾವ 16ನೇ ಶತಮಾನದೊಳಗ. ಮಕ್ಕಳಿಲ್ಲದ ಮನೆಯು ರೊಕ್ಕ ಇಲ್ಲದ ಬಾಳ್ವೆ, ರೊಕ್ಕ ಇಲ್ಲದ ಬಾಳ್ವೆ. ಮಕ್ಕಳಿಲ್ಲದ ಮನೆಯು ಅಕ್ಕರೆ ಇರದ ತವರೂರು. ಇವು ಮೂರು ದುಃಖ ಕಾಣ ಸರ್ವಜ್ಞ. ಇವು ಮೂರು ದುಃಖ ಕೊಡ್ತಾವಂತೆ. ದುಃಖ ಪಡ್ತಾ ಅಳ್ತಾ ಆ ತಾಯಿ ಹೊರಗೆ ಬಂದ್ಲು. ಬರುವಾಗ ಆ ಮಠದ ಅಂಗಳದೊಳಗೆ ಒಬ್ಬ ಅವ ಸೇವಕ ಕಸಬರಿಗೆ ಹಿಡ್ಕೊಂಡು ಕಸ ಬೆಳೆಯಕತ್ತಿದ್ದ. ಅವ ನೋಡಿದ, ಯವ್ವ ತಾಯಿ ಯಾಕಳ್ತೀಯ ಅಪ್ಪ? ಮಕ್ಕಳಿಲ್ಲ ಅಂತ ಅಪ್ಪ ಅವ್ರ ಕಡೆ ಬಂದಿದ್ವಿ ಅಪ್ಪ. ಅವರು ಭಾಳ ಸಿಟ್ಟಿನಿಂದ ಆಗೋದಿಲ್ಲ ನಡಿ ಅಂದರು. ಅದಕ್ಕಾಗಿ ದುಃಖ ಆಗ್ಯದ. ಕಸ ಬಳಿಯುವ ಸೇವಕ ಹೇಳಿದ್ನಂತ ಅವ್ರೇನು ಹೇಳ್ತಾರವ, ನಾ ಹೇಳ್ತೀನಿ ಅಂದವ. ಯಪ್ಪ ಏನು, ವರ್ಷ ತುಂಬೋದ್ರೊಳಗಾಗಿ ನಿನಗೆ ಗಂಡು ಸಂತಾನ ಆಗ್ತದ, ಚಿಂತೆ ಮಾಡಬೇಡ ಅಂದವ ಕಸ ಬೆಳೆಯವ. ಆ ತಾಯಿಗೆ ಎಷ್ಟು ಆನಂದ ಆತು. ಒಳಗೆ ದುಃಖ ಪಟ್ಟು ಹೊರಗೆ ಬಂದಾಳ. ಇಲ್ಲಿ ಸಕ್ಕರೆ ಅಂತ ಸವಿ ಮಾತನ್ನು ಕೇಳಿದಾಗ ಎಷ್ಟು ಖುಷಿ ಆಯಿತು. ಯಪ್ಪ ನಿನ್ನ ಬಾಯಿ ಹರಕೆಯಿಂದ ನನಗೆ ಮಗು, ಆದರೆ ನಿನ್ನ ಬಾಯಾಗ ಸಕ್ಕರೆ ಹಾಕ್ತೀನಿ ಅಂತ ಲಾಕಿ. ಆದಮೇಲೆ ಹಾಕಂತ ಹೋಗವ ಅಂದವ. ನಿಮಗೆ ಹೇಳ್ತೀನಿ, ಅವನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಆ ದಂಪತಿಗಳು ಸಂಸಾರದ ಸುಯೋಗದ ಸಗ್ಗ ಸುಖವನ್ನು ಅನುಭವಿಸ್ತಾ ಇರುವಾಗ ಗರ್ಭ ಧರಿಸ್ತಾಳೆಯ ಹೆಣ್ಣು ಮಗಳು. ವರ್ಷ ಕಳೆದು ಹೋಗ್ತದೆ, ತುಂಬು ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳ. ಆ ಮಗುವನ್ನು ಹುಟ್ಟಿದ ಮೇಲೆ ಎತ್ತಿಕೊಂಡು ಬಹಳ ಪ್ರೀತಿಯಿಂದ ಗುರುಗಳ ಮಠಕ್ಕೆ ಭೇಟಿಯಾಗಬೇಕು ಅಂತ ಬಂದಾಗ ದಾರಿಯೊಳಗೆ ಇವ ಮತ್ತೆ ಕಸ ಬಳ್ಕೋತಾನೆ ನಿಂತಿದ್ದ. ಯಪ್ಪ ನಿನ್ನ ಹರಕೆಯಿಂದ ಮಗು ಆಗ್ಯದೋ, ಯಪ್ಪ ನಿನ್ನ ಬಾಯಾಗ ಸಕ್ಕರೆ ಹಾಕ್ತೀನಿ. ಆತನ ಬಾಯಿಯೊಳಗೆ ಸಕ್ಕರೆ ಹಾಕಿದ್ಲು. ಒಳಗೆ ಹೋಗಿ ಗುರುಗಳ ದರ್ಶನ ಮಾಡ್ಕೋಬೇಕಂಥೇಳಿ ಚಿದಂಬರ ಸ್ವಾಮಿಗಳು ಕೂತಿದ್ರು. ಹೋಗಿ ಮಗುವನ್ನು ಮುಂದಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಪ್ಪ ಮಗು ಆಗ್ಯದ, ನಿಮ್ಮ ಆಶೀರ್ವಾದ ಆಗಬೇಕು, ಬೇಡ್ಕೊಂಡ್ಲಾಕಿ. ಆಗಲಿ ವಾ, ಚಲೋ ಆಗಲಿ ಅಂದ್ರಿ ಅವರು. ಯಪ್ಪ ಅವತ್ತು ಈ ಮಾತು ಯಾಕೆ ಅನ್ನಲಿಲ್ಲ? ಆವಾಗ ಚಿದಂಬರ ಸ್ವಾಮಿಗಳು ಹೇಳ್ತಾರೆ, ಅವೇನು ಹೊರಗೆ ನಿಂತು ನಿನಗೆ ಆಶೀರ್ವಾದ ಮಾಡಿದ್ನಲ್ಲ, ಅವ ಕಳೆದ 12 ವರ್ಷಗಳಿಂದ ಸೇವಾ ಮಾಡ್ತಾ 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 ನನ್ನೊಳಗಿರುವ ಎಲ್ಲ ಶಕ್ತಿಯನ್ನು ಅವ ಪಡ್ಕೊಂಡು ಬಿಟ್ಟಾನ, ಅದಕ್ಕೆ ಅವ ಕೊಡ್ತಾನಂತ ನಾನು ಬೈದು ಕಳಿಸಿದೆ. ಹೆಂಗದ ಶಕ್ತಿ, ಹೆಂಗದ ಸೇವಾ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಕೃಪೆ ರುದ್ರಮುನಿ ಶಿವಯೋಗಿಗಳಿಗಾಯಿತು. ಸೇವಾ ಪರಮೋ ಧರ್ಮ ಅಂತ ತಿಳ್ಕೊಂಡು ಆನಂದವಾಗಿ ಸೇವೆಯನ್ನು ಮಾಡ್ತಾ ಇರುವಾಗ ಗುರುಕುಲದ ಒಟುಗಳಿಗೆ ಏನೇನು ಪಾಠ ನಡೀತಿತ್ತು ಅದನ್ನು ಸ್ವತಃ ಹಾನಗಲ್ಲ ಅಜ್ಜಾವರೇ ರುದ್ರದೇವರಿಗೆ ಪಾಠವಾಗಿ ಹೇಳಿಕೊಡ್ತಿದ್ರು. ತಮ್ಮ ಜೊತೆಗೆ ಪ್ರವಾಸಕ್ಕೆ ಹೋದ್ರೆ ಕರ್ಕೊಂಡು ಹೋಗ್ತಿದ್ರು. ನೋಡಿ ಅವತ್ತು ಬ್ರಿಟಿಷರು ನಮ್ಮನ್ನು ಆಳುವಂಥ ಕಾಲ. ಸಂಸ್ಕೃತ ಪಾಠವನ್ನು ಪರೀಕ್ಷೆಯಾಗಿ ಬರೀಬೇಕಂದರೂ ಕೂಡ ಇಲ್ಲಿ ಕೇಂದ್ರಗಳಿರಲಿಲ್ಲ. ಮುಂಬೈಕ್ಕೆ ಪರೀಕ್ಷೆಗಾಗಿ ಹಾನಗಲ್ಲ ಅಜ್ಜಾವರು ರುದ್ರದೇವರನ್ನು ರೈಲಿನೊಳಗೆ ಕಳಿಸಿಕೊಡ್ತಾರೆ. ಹಾನಗಲ್ಲ ಅಜ್ಜಾವರು ಶಿವಯೋಗ ಮಂದಿರಕ್ಕೆ ದೇವರನ್ನು ಕರ್ಕೊಂಡು ಹೋದಾಗ ಉಳಿದ ದೇವರುಗಳೆಲ್ಲ ಟಿಂಗಲ್ ಮಾಡಿದ್ದು ಅಂತ. ಯಾಕಂದ್ರೆ ರುದ್ರದೇವರು ನೋಡಕ್ಕೆ ಒಂದಿಟ್ಟು ಕರ್ರಗಿದ್ರು. ಚರಿತ್ರೆಯೊಳಗೆ ಭಾಳ ಚಂದ ಬರ್ದಾರನ್ನ ಕರ್ರಗಿದ್ರಂತ ಎಲ್ಲ ಒಟುಗಳು ಏನು ಅಜ್ಜಾವರು ಇದು ಕರಿದೇವ್ರನ್ನ ಎಲ್ಲಿಂದ ಕರ್ಕೊಂಡು ಬಂದಾರ ಅಂತಿದ್ರಂತ. ಕರಿದೇವ್ರಂತ ಕರಿದೇವರು ಕರಿಮರಿ ಆ ಕರಿಮರಿಯನ್ನು ಎಲ್ಲಿಂದ ಕರ್ಕೊಂಡು ಬಂದಾರಂತಿದ್ರಂತ. ನೋಡಿ
ಇದು ಒಂದು ಸಲ ಹಾನಗಲ್ ಅಜ್ಜ ಅವ್ರ ಕಿವಿಯೊಳಗೂ ಬಿದ್ದಿರ್ತದೆ ಈ ಮಾತು. ಆದರೂ ಸಮಯ ಬರಲಿ ಅಂತ ಅವರು ಕಾಯ್ತಾ ಇದ್ದರು. ಮುಂಬೈಗೆ ಹೋಗಿ ಪರೀಕ್ಷೆ ಬರೆದು ಬಂದರು. ಮುಂದೆ ಪರೀಕ್ಷಾ ಫಲಿತಾಂಶ ಫಸ್ಟ್ ಕ್ಲಾಸ್ ಆಗಿತ್ತು ಇವ್ರದ್ದು, ಕರಿ ಮರಿದ ಫಸ್ಟ್ ಕ್ಲಾಸ್ ಆಗಿತ್ತು. ಆವಾಗ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಎದುರಿಗೆ ನಿಂತಾಗ ಹಾನಗಲ್ ಅಜ್ಜ ಅವರು ಹೇಳಿದ್ರಂತ, ಇದು ಕರಿ ಮರಿ ಅಲ್ಲ, ಖರೇ ಮರಿ, ಇದು ಖರೇ ಮರಿ ಎಂದು ಅವರು ಹೃದಯ ತುಂಬಿ ಖರೇ ಮರಿ ಅಂತ ಆಶೀರ್ವಾದ ಮಾಡಿದ್ರು. ಗುರುವಿನ ಅನುಗ್ರಹವೇ ಆಯಿತು, ಕೃಪೆಯೇ ಆಯಿತು. ಹಾನಗಲ್ ಅಜ್ಜ ಅವರು ಎಲ್ಲೆಲ್ಲಿ ಕೃಪಾ ಮಾಡ್ಯಾರ ಅವರ ಬದುಕುಗಳೇ ಉದ್ಧಾರ ಆಗಿ ಹೋಗಿಬಿಟ್ಟಾವ. ಇವತ್ತು ಹಾನಗಲ್ ಅಜ್ಜ ಈ ಸಮಾಜದ ಬಗ್ಗೆ ಲಕ್ಷ್ಯವನ್ನು ವಹಿಸದೆ ಹೋಗಿದ್ರ ಇವತ್ತು ವೇದಿಕೆ ಮೇಲೆ ನಾವು ಕೂತ್ಕೊಂಡು ಪ್ರವಚನ ಮಾಡ್ತಿದ್ದಿಲ್ಲ, ಇಷ್ಟು ಜನ ಪೂಜ್ಯರು ಈ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸ್ತಿರಲಿಲ್ಲ, ನೀವ್ಯಾರೂ ಬಂದು ಇಲ್ಲಿ ಕೂಡ್ತಿದ್ದಿಲ್ಲ. ಇದನ್ನು ಕರುಣೆಯಾಗಿ ಕೊಟ್ಟವರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು. ಎಂಥ ತ್ಯಾಗ! ಇವತ್ತು ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಸಂಸ್ಕಾರ, ಕಾವ್ಯ ಬಟ್ಟೆಗೆ ಬೆಲೆ ಬಂದಿದ್ದರೆ ಅದು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಿಂದ. ಬಹಳ ದೊಡ್ಡ ತ್ಯಾಗಿಗಳು. ಅವತ್ತಿನ ದಿನಮಾನದಲ್ಲಿ ಎಂತೆಂಥವರು, ಕಂಚಿಕಲ್ಲು ಬಿದಿರೆಯ ಪ್ರಭುಕುಮಾರ ಮಹಾಸ್ವಾಮಿಗಳು ಯೋಗದಲ್ಲಿ ಬಲ್ಲಿದರು, ಸಿಂದಗಿಯ ಪಟ್ಟಾಧ್ಯಕ್ಷರು ಯೋಗದಲ್ಲಿ ಬಲ್ಲಿದರು, ರುದ್ರದೇವರು ಯೋಗದಲ್ಲಿ ಬಲ್ಲಿದರು. ನಮ್ಮ ದುರ್ದೈವ, ಬಹಳ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹೃದಯ ಬಿಚ್ಚಿ ಈ ಮಾತುಗಳನ್ನು ನಾನು ಹಂಚಿಕೊಳ್ತೇನೆ. ಅಂದಿನ ದಿನಮಾನದಲ್ಲಿ ಯೋಗ ಅನ್ನುವುದನ್ನು ಬಹಿರಂಗವಾಗಿ ತಂದಿದ್ದರೆ ಈ ನಾಡಿನೊಳಗೆ ರಾಮದೇವ್ ಬಾಬಾರೇ ಬರ್ತಿರಲಿಲ್ಲ. ಯಾಕೆ? ಆ ದಿನಮಾನದಲ್ಲಿ ಇವರೆಲ್ಲ ಯೋಗ ಸಾಧಕರು. ಉತ್ತರ ಭಾರತದೊಳಗೆ ವಟುಗಳು ಹೋಗಿ ಯೋಗದ ಸಾಧನೆಯನ್ನು ಮಾಡಿದಾಗ ಯೋಗ ಸಾಮ್ರಾಟ್ ಅನ್ನುವಂಥ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದವರು ನಮ್ಮವರು. ಆದರೆ ತೆರೆಮರೆಯೊಳಗೆ, ಆಚಾರ ನಿಷ್ಠ ಬದುಕಿನೊಳಗೆ, ಮಡಿಯೊಳಗೆ ಇದನ್ನೇನು ಒಳಗೆ ಇಟ್ಕೊಂಡು ಕೂತೀವಿ, ಇದು ಬಯಲಿಗೆ ಬರಲಿಲ್ಲ. ಇವತ್ತಿಗೂ ನಾವು ಹಿಂಗೇ ಹೊಂಟೀವಿ, ಯಾರ್ಯಾರೋ ಏನೋ ಸಾಧನೆ ಮಾಡೀವಿ ಅನ್ನುವಂಗೆ ಹೊರಟಾರ. ಆದರೆ ಹಾನಗಲ್ ಅಜ್ಜ ಅವರು ಮಾಡಿದ್ದು ಸಾಮಾನ್ಯ ಕೆಲಸ ಅಲ್ಲ. ಕುರುಡ ಹುಡುಗರನ್ನು ತಂದು ಪಂಚಾಕ್ಷರಿ ಗವಾಯಿಗಳನ್ನಾಗಿ ಮಾಡಿದರು, ಪುಟ್ಟರಾಜ ಕವಿ ಗವಾಯಿಗಳನ್ನಾಗಿ ಮಾಡಿದರು. ಎಂಥ ಸಾಧನೆ! ಇವತ್ತು ಲಕ್ಷೋಪಲಕ್ಷ ಅಂಧ ಅನಾಥ ಮಕ್ಕಳು ಗದುಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ ವಿದ್ಯೆಯನ್ನು ಕಲಿತು ಅನ್ನವನ್ನು ಪಡೆದುಕೊಂಡು ಬದುಕನ್ನು ಕಟ್ಟಿಕೊಳ್ತಾರೆ. ಇಲ್ಲ ಅಂದರೆ ಬೀದಿಯೊಳಗೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರ್ತಿತ್ತು. ಇದಕ್ಕೆ ಬೆಳಕು ಚೆಲ್ಲಿದವರು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು. ಎಂಥ ಮಹಾನುಭಾವರು! ಇವತ್ತು ಅವರ ವಿಶೇಷವಾಗಿರುವಂಥ ಪುಣ್ಯ ಸ್ಮರಣೆಯನ್ನು ಕೂಡ ಈ ವೇದಿಕೆ ಮೇಲೆ ಪೂಜ್ಯರ ಸಾನ್ನಿಧ್ಯದೊಳಗೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಎರಡನ್ನೂ ಕೂಡ ಮೇಳವಿಸಿಕೊಂಡು ಇವತ್ತು ಪ್ರವಚನದ ಪ್ರಸಂಗ ಇರೋದರಿಂದ ಆ ಮಾತುಗಳನ್ನು ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಎಂಥ ಅಪರೂಪವಾಗಿರುವಂಥದ್ದು ಇಂಥ ಖರೇ ಮರಿ, ನಿಜವಾಗಲೂ ಖರೆ ಆಗುವಂಥ ಸಂದರ್ಭ ಬಂತು. ನೋಡಿ, ನಿನ್ನೇ ಹೇಳದೆ ಅವರ ದೂರದೃಷ್ಟಿ, ಮಲೆನಾಡಿನ ಈ ಭಾಗದೊಳಗೆ ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಅನಿಮಿಷಯೋಗಿ, ಗೊಗ್ಗಯ್ಯ, ಸತ್ಯಕ್ಕನಂಥ ಮಹಾನುಭಾವರು ಕಲ್ಯಾಣದ ನಾಡಿಗೆ ಬೆಳಕಾಗುವಂಥ ಒಂದು ಅಪರೂಪದ ಬೆಳಕನ್ನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಿಂದ ಕಲ್ಯಾಣಕ್ಕೆ ತಗೊಂಡು ಹೋದ್ರಲ್ಲ, ಅಂಥ ಮಹಾನುಭಾವರ ಈ ನಾಡಿನೊಳಗೆ ಶರಣ ಸಂಸ್ಕೃತಿ ಅದು ಬೆಳಗಬೇಕು. ಶಿವಯೋಗ ಮಂದಿರದ ಒಟುಗಳಿಗೆ ಬೇಸಿಗೆಯ ಸಂದರ್ಭದೊಳಗೆ ಸಾಧನೆ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಮಲೆನಾಡಿನ ತಂಪು ಪ್ರದೇಶದೊಳಗೆ ಬಂದು ಅವರು ಕೂಡ ಸಾಧಕರಾಗಿ ಇಲ್ಲಿ ಆನಂದ ಪಡಲಿ ಅನ್ನುವ ಉದ್ದೇಶಕ್ಕಾಗಿ ಅಂದಿನ ಆನಂದಪುರ ಜಗದ್ಗುರುಗಳಾಗಿರುವಂಥ ಜಗದ್ಗುರು ಲಿಂಗದೇವ ಮಹಾಸ್ವಾಮೀಜಿಯವರನ್ನು ಮುಂದೆ ಇಟ್ಟುಕೊಂಡು ಹಾನಗಲ್ಲಜ್ಜ ಅವರು ಈ ಭಾಗದೊಳಗೆ ಎಷ್ಟೋ ಜನ ಭಕ್ತಾದಿಗಳನ್ನು ಕಟ್ಟಿಕೊಂಡು ಈ ಪವಿತ್ರವಾಗಿರುವಂಥ ನೆಲವನ್ನು ಶಾಖಾ ಶಿವಯೋಗ ಮಂದಿರವಾಗಿ ನಿರ್ಮಾಣ ಮಾಡುವಂಥ ಅಂದಿನ ದಿನಮಾನದ ಆ ಕನಸಿಗೆ ಒಂದು ನಿಜವಾದ
ಶಕ್ತಿಯನ್ನು ತುಂಬುವಂಥ ಯೋಗ ಬಂತು. 1917 ಈ ಅಪರೂಪವಾಗಿರುವಂಥ ಭೂಮಿಯನ್ನು ಅವರು ಈ ವ್ಯವಸ್ಥೆಗಾಗಿ ತೆಗೆದುಕೊಂಡ್ರೆ 1920 ರುದ್ರದೇವರಿಗೆ ಅಪ್ಪಣೆಯನ್ನು ಕೊಡ್ತಾರೆ, ಅಪ್ಪ ನೀನು ಆ ನೆಲಕ್ಕೆ ಹೋಗಿ ಆ ತಾಣಕ್ಕೆ ಹೋಗಿ ಸಾಧಕನಾಗಿ ಸಾಧನೆ ಮಾಡು, ಗುರುವಿನ ವಾಕ್ಯವನ್ನು ಶಿರಸಾ ವಹಿಸಿ ಸಾಷ್ಟಾಂಗ ಹಾಕಿದಾಗ ಪೂಜ್ಯರು 3 ಅಪ್ಪಣೆ ಕೊಡ್ತಾರೆ, ಅಪ್ಪ ನಿನ್ನ ಜೀವಿತದ ಅವಧಿ ಇರುವವರೆಗೆ ನಿನ್ನ ಉಸಿರಿರುವವರೆಗೆ ಈ 3 ನೀನು ಮರೆಯಬೇಡ, ನೀನು ಆಚಾರ ನಿಷ್ಠನಾಗಿ ಬದುಕು, ಆಚಾರ ನಿನಗೆ ಸ್ವರ್ಗವಾಗ್ತದೆ. ಮೊದಲನೆಯ ಮಾತು ಆಚಾರ ನಿಷ್ಠೆ, ಎರಡನೇದು ನೀನು ಕಾಯಕ ನಿಷ್ಠನಾಗಬೇಕು. ಅದು ಕಾಡು ಪ್ರದೇಶ, ಅದು ಅರಣ್ಯ, ಆ ಕಾಡಿನೊಳಗೆ ನೀನು ಏಕಾಂಗಿಯಾಗಿ ಕಾಯಕ ಜೀವಿಯಾಗಬೇಕು, ಕಾಯಕ ನಿಷ್ಠನಾಗಬೇಕು. ಒಂದು ಆಚಾರ ನಿಷ್ಠೆ, ಇನ್ನೊಂದು ಕಾಯಕ ನಿಷ್ಠೆ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ, ನೀನು ಕಂಡವರನ್ನು ಕಾಡಿ ಬೇಡುವಂಥ ಜಂಗಮನಾಗಬಾರದು. ಈ 3 ನಿನ್ನ ಉಸಿರಿರುವವರೆಗೆ ನೀನು ಪಾಲಿಸಬೇಕು ಅಂತ ತಿಳ್ಕೊಂಡು ಹಾನಗಲ್ಲಪ್ಪ ಅವರು ಅಪ್ಪಣೆ ಮಾಡಿ 1920 ಇಲ್ಲಿಗೆ ಕಳಿಸಿಕೊಡ್ತಾರೆ. ಅದರ ಮಧ್ಯದೊಳಗೆ ಒಂದು ಮಠಕ್ಕೆ ಅಧಿಕಾರ ಆಗುವಂಥ ಪ್ರಸಂಗ ಬಂದಿದ್ದರೂ ಕೂಡ ಅವರ ಬದುಕು ನೋಡಿ ಈ ಮುಖವಾಗಿ ಬದಲಾವಣೆ ಆಗ್ತದೆ. ಪರಮ ಪೂಜ್ಯರು ದಯಮಾಡಿಸಿದರು, ಅವರ ಸಾಧನೆಯ ಬೆಳಕು ಇವತ್ತು ಈ ಪುಣ್ಯದ ಬೆಳಕಾಗಿ ನಮ್ಮೆದುರಿಗೆ ಕಾಣ್ತಾ ಇದೆ. ಇಲ್ಲಿ ಬಂದಾದ ಮೇಲೆ ಅವರ ಬದುಕಿನೊಳಗೆ ಅವರಿಗೆ ಚಿನ್ಮಯಾನುಗ್ರಹ ಅಧಿಕಾರದ ಪ್ರಸಂಗವೂ ಕೂಡ ಒಂದು ಅರ್ಥದೊಳಗೆ ಲೀಲೆಯಾಗಿನೇ ನಡೆದು ಹೋಗ್ತದೆ. ಅವರ ಬದುಕಿನೊಳಗೆ ಸಾಗಿರುವಂಥ ಲೀಲೆಗಳು ಒಂದಲ್ಲ ಎರಡಲ್ಲ, ಅಂಥ ಅಪರೂಪದ ಲೀಲೆಗಳಿಗೆ ಅವರು ಸಾಕ್ಷಿಯಾಗಿ ತಮ್ಮ ಬದುಕನ್ನು ಈ ಪವಿತ್ರವಾಗಿರುವಂಥ ಶಿವಯೋಗದ ತಾಣದಲ್ಲಿ ಬಳಸಿಕೊಂಡಿದ್ದಾರೆ. ಆ ಪುಣ್ಯ ಪ್ರಸಂಗದ ಚಿಂತನವನ್ನು ಮತ್ತೆ ನಾಳೆ ನಾಡಿದ್ದು ಅಚೆನಾಡಿದ್ದು 3 ಕಾಲ ಆ ಅವಕಾಶವನ್ನು ನಾನು ಬಳಸ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನಿನ್ನೇ ಹೇಳಿದ್ದೇನೆ, ಪ್ರೇಮ ಬಡ ಹೈ ಮಗರ್ ಕಾಗಜ್ ಹೈ ಛೋಟ, ವಿಷಯ ಬಡ ಹೈ ಮಗರ್ ಸಮಯ ಹೈ ಛೋಟ. ಇರುವ ಸಮಯದಲ್ಲಿ ಸಾರ್ಥಕತೆಯ 4 ಪೂಜ್ಯರ ಪಾದಕ್ಕೆ ಅಪ್ಪಾಜಿ ಹೋ 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 ಆಗಲಿ, ಭಾಳ ಸಂತೋಷ. ಹಾಗಾಗಿ ಬರುವವರು ಬರುವವರೆಗೆ ನನ್ನ ಮಾತುಗಳು ಮುಂದುವರಿತಾವೆ, ತಾವೆಲ್ಲ ಆನಂದವಾಗಿ ಆ ಮುಂದಿನ ಮಾತುಗಳನ್ನು ಕೇಳಬೇಕು. ಕಾರಣ ಒಬ್ಬ ಯೋಗಿ ಮತ್ತೊಬ್ಬ ಯೋಗಿಯನ್ನೇ ಗುರುತಿಸ್ತಾನೆ. ಲೌಕಿಕ ಜಗತ್ತಿನೊಳಗೆ ಒಬ್ಬ ವ್ಯಾಪಾರಿ ಮತ್ತೊಬ್ಬ ವ್ಯಾಪಾರಿಯನ್ನೇ ಹುಡುಕ್ತಾನೆ. ಹಂಗೆ ಇರ್ತದದು ದೋಸ್ತಿ ಅನ್ನೋದು ಹಂಗೆ ಇರ್ತದದು. ಇಲ್ಲಿ ಒಬ್ಬ ಯೋಗಿ ಪರಮ ಶಿವಯೋಗಿ ಸಮಾಜ 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 ಅಂತ ತಿಳ್ಕೊಂಡು ಸಮಾಜಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರುವಂಥ ಈ ಮಹಾನುಭಾವರು ಈ 3 ಕಟ್ಟಪ್ಪಣೆಯಾಗಿ ಅಪ್ಪಣೆ ಮಾಡಿದ್ರಲ್ಲ, ಈ ಮಾತುಗಳು ಸಾಮಾನ್ಯವಾಗಿರುವಂಥ ಮಾತುಗಳಲ್ಲ. ಆಚಾರವನ್ನೇ ಪರಮಧರ್ಮವಾಗಿ ನಂಬಿಕೊಂಡು ಬಂದರು. ಖರೇ ಮರಿ ನಮ್ಮ ಹಿರಿಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪ. ಧರ್ಮ ಅನ್ನೋದು ತಪ ಅನ್ನೋದು ಅದು ಎಲ್ಲಿಯಾದರೂ ಇದ್ದರೆ ಅದು ಆಚಾರದೊಳಗಿದೆ, ಅದು ಆಚಾರದ ಧರ್ಮದೊಳಗಿದೆ. ಆಚಾರ ಪರಮಾ ವಿದ್ಯಾ, ಆಚಾರ ಪರಮ ಗತಿ. ಗತಿಗೆ ಮತಿಗೆ ಬೆಳಕನ್ನು ನೀಡೋದೇ ಆಚಾರ ಧರ್ಮ.
ಅಂಥ ಆಚಾರವನ್ನು ಅವರು ಇಡೀ ಬದುಕಿನ ತುಂಬ ಪಾಲಿಸಿದರು ಅನ್ನಲಿಕ್ಕೆ ಬಹುಶಃ ಅವರನ್ನು ನೋಡಿದವರಿಗೆ ಗೊತ್ತಿದೆ. ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ತ್ರಿಕಾಲ ಲಿಂಗಾರ್ಚನೆ ಶಿಲಾಮಡಿ ಆ ಪರಂಪರೆಯನ್ನು ಉಸಿರಿರುವವರೆಗೆ ಚಾಚು ತಪ್ಪದಂತೆ ಪಾಲಿಸಿದ ಒಬ್ಬ ಪರಮ ಶಿವಯೋಗಿಗಳು ಈ ನಾಡಿನೊಳಗೆ ಯಾರಾದರೂ ಇದ್ರ ಅವರು ರುದ್ರಮುನಿ ಶಿವ. ಯಾವುದು ಆಚಾರ ಈ ಲೌಕಿಕ ಜಗತ್ತಿನೊಳಗೆ? ನಾವು ಒಂದಿಷ್ಟು ವಿಚಾರ ಮಾಡಬೇಕಲ್ಲ. ನಮ್ಮ ಹಳ್ಳಿಯ ಗರತಿ ಜನಪದ ಗರತಿ ಎಷ್ಟು ಚಂದ ಹೇಳ್ತಾಳೆ ಆಚಾರ ಧರ್ಮವನ್ನ. ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು, ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು, ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು, ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು. ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಜ್ಯೋತಿಯೇ ಆಗು ನೀ ಜಗಕ್ಕೆಲ್ಲ. ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಕಂದ ಜ್ಯೋತಿಯೇ ಆಗು ನೀ ಜಗಕ್ಕೆಲ್ಲ, 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 ಜಗಕ್ಕೆಲ್ಲ. ಆಚಾರಕ್ಕರ ಸಾಗು, ಆಚಾರಕ್ಕರ ಸಾಗು, ಆಚಾರಕ್ಕರ ಸಾಗು, ಆಚಾರಕ್ಕರ ಸಾಗು. ಶಾಲೆಗೆ ಹೋಗಲಿಲ್ಲ, ಕಾಲೇಜಿಗೆ ಹೋಗಲಿಲ್ಲ, ಯೂನಿವರ್ಸಿಟಿಯ ಮೆಟ್ಟಿಲುಗಳನ್ನು ಹತ್ತಲಿಲ್ಲ, ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳನ್ನು ಪಡೀಲಿಲ್ಲ, ಸಾಮಾನ್ಯ ಜೀವನವನ್ನು ಕಳೆದಿರುವಂಥ ನಮ್ಮ ಗರತಿ ಗಂಗವ್ವ ಕಸಮುಸುರೆಯನ್ನು ಮಾಡ್ತಾ, ಹೆಂಡೆಗಸವನ್ನು ಬಳಿತಾ, ಒಂದು ಮನೆಯ ಮಡದಿಯಾಗಿ, ಮಗುವಿನ ತಾಯಿಯಾಗಿ, ಹಡೆದವ್ವಳಾಗಿ, ಮಗುವನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಬಾಯಿ ತುತ್ತನ್ನು ಇಡ್ತಾ ಅಕ್ಕರೆಯ ಹಾರೈಕೆಯನ್ನು ನೀಡ್ತಾ ಅವ್ವ ಹೇಳ್ತಾಳೆ, ಆಚಾರಕ್ಕರ ಸಾಗು. ಆಚಾರ ಅನ್ನೋದೇನಿದೆ ಅದಕ್ಕೆ ನೀನು ಅರಸನಾಗಬೇಕು, ರಾಜ ಆಗಬೇಕು. ಯಾವುದು ಆಚಾರ? ಆಚಾರ ಅಂದರೆ ಕ್ಲೀನ್ನೆಸ್, ಸ್ವಚ್ಛತೆ. ನಿನ್ನ ನಾಲಿಗೆ ಸ್ವಚ್ಛವಾಗಿರಲಿ, ನಿನ್ನ ನೋಟ ಸ್ವಚ್ಛವಾಗಿರಲಿ, ನಿನ್ನ ಮಾಟ ಸ್ವಚ್ಛವಾಗಿರಲಿ, ನಿನ್ನ ಕೈಗಳು ಸ್ವಚ್ಛವಾಗಿರಲಿ, ನಿನ್ನ ಕರ್ಮ ಸ್ವಚ್ಛವಾಗಿರಲಿ, ನಿನ್ನ ಬದುಕು ಸ್ವಚ್ಛವಾಗಿರಲಿ, ಹಸನಾದ ಬಾಳನ್ನು ಬಾಳು ಮಗನೇ, ಆಚಾರಕ್ಕರ ಸಾಗು. ಕ್ಲೀನ್ನೆಸ್, ಸ್ವಚ್ಛತೆ, ಅದನ್ನು ನಮ್ಮ ಶರಣರು ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ಈ ನೆಲದ ಮಹಾತಾಯಿ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚತೀರ್ಥಗಳನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳುಯಿಕೊಳ್ಳ ಚನ್ನ ಮಲ್ಲಿಕಾರ್ಜುನ. ನೋಡಿ, ಯಾವುದು ಆಚಾರ ಧರ್ಮ? ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇವು ಬದುಕಿನ ಪಂಚಶುಚಿಗಳು, ಇವು ಪಂಚತೀರ್ಥಗಳು. ನಿನ್ನ ನಡತೆ ಚೆನ್ನಾಗಿರಲಿ, ಕ್ಯಾರೆಕ್ಟರ್, ನಿನ್ನ ನುಡಿ ಚೆನ್ನಾಗಿರಲಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುತ್ತಿರಬೇಕು.
ನುಡಿದಂತೆ ನಡೆ ಇದೇ ಜನ್ಮ ಕಡೆ. ನುಡಿಗೂ ನಡೆಗೂ ಆಚಾರದ ಸಂಬಂಧವನ್ನು ತೋರಿದವರು ಶರಣರು. ಅಂತ ಅಪರೂಪದ ಆಚಾರ ನಿಷ್ಠೆಯನ್ನ ಬದುಕಿನೊಳಗೆ ತುಂಬಿಕೊಂಡು ಮಹಾನುಭಾವರಾಗಿರುವಂಥ ರುದ್ರದೇವರು ತಮ್ಮ ಅಪರೂಪವಾದ ಬದುಕನ್ನು ಈ ಪವಿತ್ರವಾದ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯ ಮೂಲಕ ಕಟ್ಟಿಕೊಂಡು ಬದುಕನ್ನು ಬೆಳಗಿಕೊಳ್ಳುತ್ತಾರೆ. ಅವರ ಬದುಕಿನ ಬೆಳಕು ನಮಗೆಲ್ಲ ಬೆಳಕಾಗಲಿ ಅಂತ ತಿಳ್ಕೊಂಡು ಈ ಎರಡನೇ ದಿನದ ಪ್ರವಚನದ ನುಡಿಗೆ ನಾನು ವಿರಾಮವನ್ನು ಗೈತೇನೆ. ಪೂಜ್ಯರಿಗೆ ಪ್ರಣಾಮಗಳು. ತಮ್ಮೆಲ್ಲರಿಗೂ ಶರಣು, ಶರಣಾರ್ಥಿ. ಜೀವನ ದರ್ಶನ ಪ್ರವಚನವನ್ನು ಅತ್ಯಂತ ವಾಗ್ಮೀಯವಾಗಿ ನಡೆಸಿಕೊಂಡ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತ ಸನ್ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರ ಅವರವರು, ಗೃಹ ಸಚಿವರು, ಕರ್ನಾಟಕ ಸರ್ಕಾರ